Hi friends, welcome to Classic Education YouTube channel. So, ivattu na ondu Hindu analysis alli kelavu ondishtu articles matte editorial na discuss madona. So, notre first article enide appandre Railways turn to Google Maps to alert examination centers. So, yen martidare andre Bharatiya Railway devaru first time Google Map na use maadkondu abhyarthigalige yen exam center kodbekalla adana alert maadtidare. So, notre yen helta hogtare andre for the first time andre idu first time agide illivargu yavade tarana agidilla. ಫಸ್ಟ್ ಟೈಮ್ ಏನ್ ಮಾಡಿದಾರಪ್ಪ ಅಂದ್ರೆ ರೈಲ್ವೆದವರು ಗೂಗಲ್ ಮ್ಯಾಪ್ ನ ಯೂಸ್ ಮಾಡ್ಕೊಂಡು ಯಾವ ಕ್ಯಾಂಡಿಡೇಟ್ ಎನ್ ಟಿ ಪಿ ಸಿ ಎಕ್ಸಾಮಿನೇಷನ್ ಅಟೆಂಡ್ ಆಗ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ 300 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಗಳಿಗೆ ಕಾಳಜಿಯನ್ನ ವಹಿಸಿದ್ದಾರೆ. ಇದು ಭಾರಿ ಇಂಪಾರ್ಟೆಂಟ್ ಸ್ಟೆಪ್ಸ್. ಯಾಕಂದ್ರೆ ಮುಂಚೆಲ್ಲ ಏನಾಗಿತ್ತಪ್ಪ ಅಂದ್ರೆ 1000 ಕಿಲೋಮೀಟರ್ ಮತ್ತೆ ಒಂದ್ ಸ್ಟೇಟ್ ಬಿಟ್ಟು ಇನ್ನೊಂದ್ ಸ್ಟೇಟ್ ಹೋಗಿ ಎಕ್ಸಾಮಿನೇಷನ್ ಬರೆಯುವ ಪರಿಸ್ಥಿತಿ ಬಂದಿತ್ತು. ಈಗ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಅವ್ರ ಮನೆಯಿಂದ ಆಲ್ಮೋಸ್ಟ್ 300 ಕಿಲೋಮೀಟರ್ ಪ್ರಿಯಾರಿಟಿ ಒಳಗೆ ಕೊಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ನೋಡ್ರಿ ಪರ್ಟಿಕ್ಯುಲರ್ ಡಿಸಿಷನ್ ತಗೊಂಡಿದ್ದು ಯಾವ್ದಕ್ಕಪ್ಪ ಅಂದ್ರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಎಕ್ಸಾಮ್ಸ್ ಗೆ ತಗೊಂಡಿದ್ದಾರೆ. ಆರ್ ಆರ್ ಬಿ ಎನ್ ಟಿ ಪಿ ಸಿ ಎಕ್ಸಾಮಿನೇಷನ್ ಏನಿದ್ರು ಅದಕ್ಕೋಸ್ಕರ ತಗೊಂಡಿದ್ದಾರೆ. ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ 60,000 ಜನ ಕ್ಯಾಂಡಿಡೇಟ್ ಅಪಿಯರ್ ಆಗ್ತಿದ್ದಾರೆ. ಎಷ್ಟು ಪೋಸ್ಟ್ ಇದಾವಪ್ಪ ಅಂದ್ರೆ 7026 ಪೋಸ್ಟ್ ಇದಾವೆ. ಜುಲೈ 30ಕ್ಕೆ ಎಕ್ಸಾಮಿನೇಷನ್ ಅಕ್ರಾಸ್ ಇಂಡಿಯಾ ಎಷ್ಟು ಸೆಂಟರ್ ಅಲ್ಲಿ ನಡೆಯುತ್ತೆ ಅಂದ್ರೆ 90 ಸೆಂಟರ್ ಅಲ್ಲಿ ನಡೆಯುತ್ತೆ. ಸೊ ಅದೇ ನಾವು ಹೇಳ್ದಂಗೆ ಹಿಂದಿನ ಎಕ್ಸಾಮ್ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಅವರು 1000 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಎಕ್ಸಾಮಿನೇಷನ್ ಅಟೆಂಡ್ ಆಗ್ಬೇಕಿತ್ತು. ಬಟ್ ಈಗೇನಾಗ್ತಿದೆ ಅಂದ್ರೆ ಜಸ್ಟ್ 300 ಕಿಲೋಮೀಟರ್ ಅಲ್ಲಿ ಅವ್ರಿಗೆ ಎಕ್ಸಾಮಿನೇಷನ್ ಸೆಂಟರ್ ಕೊಡ್ತಿದ್ದಾರೆ. ಇದು ನೋಡ್ರಿ ಟ್ರಾವೆಲಿಂಗ್ ಪೀರಿಯಡ್ ಇದೆಯಲ್ಲ, ಇದು ಯಾರಿಗೆಲ್ಲ ಡಿಫಿಕಲ್ಟ್ ಆಗಿತ್ತಪ್ಪ ಅಂದ್ರೆ ಎಸ್ಪೆಷಲಿ ಯಾರಿಗಾದ್ರೆ ಯಾರೆಲ್ಲ ವಿಕಲಚೇತನ ಅಭ್ಯರ್ಥಿಗಳಿದ್ದಾರೆ, ಆಮೇಲೆ ಯಾರೆಲ್ಲ ಮಹಿಳೆಯರು ಇದಾರಲ್ಲ, ಅವ್ರಿಗೆ ಏನಪ್ಪ ಅಂದ್ರೆ 1000 ಕಿಲೋಮೀಟರ್ ದೂರ ಹೋಗಿ ಬರೆಯೋ ಎಕ್ಸಾಮ್ ಬರೆಯೋದಕ್ಕೆ ಅನಾನುಕೂಲತೆ ಆಗ್ತಿತ್ತು. ಅದನ್ನ ಕನ್ಸಿಡರ್ ಮಾಡ್ಕೊಂಡು ರೈಲ್ವೆ ಈ ಡಿಸಿಷನ್ ಅನ್ನ ತಗೊಂಡಿದೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾ ಹೋಗ್ತಾರಂದ್ರೆ ಈಗೇನ್ ಇದು 300 ಕಿಲೋಮೀಟರ್ ತಂದಿದಾರಲ್ಲ, ಯಾವ ಬೇಸಸ್ ಮೇಲೆ ತಂದಿದಾರಪ್ಪ ಅಂದ್ರೆ ಈಗ ಫಸ್ಟ್ ಆಫ್ ಆಲ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗೂಗಲ್ ಮ್ಯಾಪ್ ನ ಯೂಸ್ ಮಾಡ್ಕೊಂಡು ಅಭ್ಯರ್ಥಿ ಮನೆಯಿಂದ 300 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಯಾವ್ದೆಲ್ಲ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಂತ ನೋಡ್ತಾರೆ. ಅದ್ರ ಜೊತೆಗೆ ನೋಡ್ರಿ ಬೆಸ್ಟ್ ಪಾಸಿಬಲ್ ವೇ ಯಾವ್ದು ಕೊಡ್ತಾರಂದಪ್ಪ ಅಂದ್ರೆ ಫಸ್ಟ್ ರೈಲ್ವೆ ಲೈನ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಂದ್ರೆ ರೈಲ್ವೆ ಲೈನ್ಸ್ ಅಲ್ಲಿ ಏನಾದ್ರೂ 300 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆಯಾ ಅಂತ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವೀಗ ಹುಬ್ಳಿಲಿ ಇದೀವಿ ಅಂತ ಇಟ್ಕೋರಿ. ಸೊ ಹುಬ್ಳಿಯಿಂದ ರೈಲ್ವೆ ಲೈನ್ ಇಂದ 300 ಕಿಲೋಮೀಟರ್ ಅಲ್ಲಿ ಯಾವ್ದು ಬರುತ್ತೆ ಅಲ್ಲಿ ನಿಮ್ಗೆ ಎಕ್ಸಾಮಿನೇಷನ್ ಸೆಂಟರ್ ಕೊಡ್ತಾರೆ. ಇನ್ ಕೇಸ್ ಹುಬ್ಳಿಯಿಂದ 300 ಕಿಲೋಮೀಟರ್ ರೈಲ್ವೆ ನಲ್ಲಿ ಯಾವ್ದೇ ತರನ ಅಂತ ಎಕ್ಸಾಮಿನೇಷನ್ ಸೆಂಟರ್ ಕೊಡಲಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ರೋಡ್ ಲೈನ್ ಗೆ ಹೋಗ್ತಾರೆ. ಫಸ್ಟ್ ಅವ್ರು ಪ್ರಿಫರೆನ್ಸ್ ಕೊಡೋದು ಏನಂದ್ರೆ ರೈಲ್ವೇಸ್ ಕೊಡ್ತಾರೆ, ಆಮೇಲೆ ರೋಡ್ ಡಿಸ್ಟೆನ್ಸ್ ಪ್ರಕಾರ ಅವ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ನ ಅಲಾಟ್ ಮಾಡಿದ್ದಾರೆ. ಸೊ ನೋಡ್ರಿ ಅವ್ರು ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ ಈ ಸರಿ 99% ಜನ ಕ್ಯಾಂಡಿಡೇಟ್ಸ್ ಏನಿದ್ರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ 300 ಕಿಲೋಮೀಟರ್ ಒಳಗಡೆ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಸಿಗಂಗೆ ಅಲೋಕೇಟ್ ಅನ್ನ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಯಾರೆಲ್ಲ ಮಹಿಳಾ ಅಭ್ಯರ್ಥಿಗಳಿದಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ 400 ಕಿಲೋಮೀಟರ್ ಒಳಗೆ ಅಲಾಟ್ಮೆಂಟ್ ಅನ್ನ ಮಾಡಿದ್ದಾರೆ. ಯಾರು ಕೂಡ 400 ಕಿಲೋಮೀಟರ್ ದಾಟಿ ಹೋಗ್ಬಾರ್ದು, ಅಷ್ಟೊಳಗೆ ಏನಪ್ಪಾ ಅಂದ್ರೆ ಅಲಾಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಇದ್ರಿಂದ ಏನಾಗುತ್ತೆ ಅಂದ್ರೆ ಮಹಿಳೆಯರ ಪಾರ್ಟಿಸಿಪೇಷನ್ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಏನು ನಾವು ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ದೂರ ಎಕ್ಸಾಮಿನೇಷನ್ ಸೆಂಟರ್ ಇದ್ರೆ ಎಕ್ಸಾಮಿನೇಷನ್ ಅಪಿಯರ್ ಆಗೋದನ್ನ ಬಿಟ್ಬಿಡ್ತಾರೆ. ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಎನ್ಕರೇಜ್ಮೆಂಟ್ ಆಗುತ್ತೆ, ಯಾಕಂದ್ರೆ ಹತ್ರದಲ್ಲೇ ಎಕ್ಸಾಮಿನೇಷನ್ ಸೆಂಟರ್ ಇರೋದ್ರಿಂದ ಈಸಿಯಾಗಿ ಆಕ್ಸೆಸ್ ಆಗಿ ಹೋಗಿ ಬರಿಬೋದಾಗುತ್ತೆ. ಸೊ ಇದೇನಪ್ಪ ಅಂದ್ರೆ ಒಂದು ದೊಡ್ಡ ಸೊ ಇದೊಂದು ಮೇಜರ್ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು, ಎಸ್ಪೆಷಲಿ ಇನ್ ರೈಲ್ವೆ ಜಾಬ್ಸ್ ಅಂತ. ಸೊ ನೋಡ್ರಿ ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಇದು ರಾಡಿಕಲೈಸೇಷನ್ ಅಮಂಗ್ ಇಂಡಿಯನ್ಸ್ ಇಸ್ ವೆರಿ ಮಿನಿಸ್ಕಲ್. ಅಂದ್ರೆ ಏನಿದು ರಾಡಿಕಲೈಸೇಷನ್ ಆಗ್ತದಲ್ಲ, ಈ ಮುಸ್ಲಿಂ ಭಯೋತ್ಪಾದನೆಗೆ ಪ್ರಚೋದನೆ ಕೊಟ್ಟು ಏನು ಮುಸ್ಲಿಮ್ಸ್ ಅಲ್ಲಿ ರಾಡಿಕಲೈಸೇಷನ್ ಮಾಡ್ತಿದ್ರೆ ಅವ್ರ ಧರ್ಮದ ಬಗ್ಗೆ ಈ ತರನೆಲ್ಲ ಪ್ರಚಾರ ಮಾಡಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದಕ್ಕೋಸ್ಕರ ಏನು ಇದು ಮಾಡ್ತಾರಲ್ಲ, ಅದು ಏನಪ್ಪಾ ಅಂದ್ರೆ ಭಾರತದಲ್ಲಿ ತುಂಬಾ ಕಮ್ಮಿ ಇದೆ. ಯಾವ್ದಂದ್ರೆ ರಾಡಿಕಲೈಸೇಷನ್ ಇದೆಯಲ್ಲ, ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿನ ರಾಡಿಕಲೈಸೇಷನ್ ಮಾಡೋದು ತುಂಬಾ ಕಮ್ಮಿ ಇದೆ ಅಂತ ಹೇಳಿದ್ದಾರೆ. ಇದನ್ನ ಯಾರು ಇನ್ಫಾರ್ಮ್ ಮಾಡಿದಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಸ್ಟೇಟ್ ಮಿನಿಸ್ಟ್ರಿ ಆಫ್ ಸ್ಟೇಟ್ ನಿತ್ಯಾನಂದ ರಾಯ್ ಅವರು ಲೋಕಸಭೆಗೆ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ನೋಡ್ರಿ ನಮ್ಮ ಪಾಪ್ಯುಲೇಷನ್ ಕಂಪ್ಯಾರಿಸನ್ ಮಾಡಿದಾಗ ಇಲ್ಲೇನ್ ರಾಡಿಕಲೈಸ್ಡ್ ಪೀಪಲ್ ಇದಾರಲ್ಲ ಅವ್ರು ತುಂಬಾ ಕಮ್ಮಿ ಸಂಖ್ಯೆಯಲ್ಲಿ ಇದಾರೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಗವರ್ಮೆಂಟ್ ಕೂಡ ಏನಪ್ಪಾ ಅಂದ್ರೆ ಅವ್ರನ್ನ ಪ್ರಮೋಟ್ ಮಾಡಕ್ಕೆ ಕೆಲವೊಂದಿಷ್ಟು ಆಕ್ಟಿವಿಟೀಸ್ ನ ಮಾಡಿದೆ, ಅಂದ್ರೆ ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡಿದೆ ಅಂತ ಹೇಳ್ತಿದ್ದಾರೆ. ಯಾವ ತರಪ್ಪ ಅಂದ್ರೆ ಅವರು ರಾಡಿಕಲೈಸೇಷನ್ ಆಗೋದನ್ನ ತಡೆದು ಅವ್ರೇನ ಮಾಡೋದಪ್ಪ ಅಂದ್ರೆ ಜಾಸ್ತಿ ಒಂದು ಕಮ್ಯುನಿಟಿ ಒಳಗೆ ಅಥವಾ ಒಂದು ಕಮ್ಯುನಿಟಿ ಒಳಗೆ ವೈವಿಧ್ಯಮಯವಾಗಿ ಮತ್ತೆ ಪೀಸ್ಫುಲ್ ಆಗಿ ಬದುಕೋಕ್ಕೆ ಏನೇನ್ ಆಕ್ಷನ್ಸ್ ತಗೋಬೇಕಲ್ಲ ಅದನ್ನ ತಗೊಂಡಿದೆ ಅಂತ ಹೇಳ್ತಿದ್ದಾರೆ. ಸೊ ಏನೇನ್ ಆಕ್ಷನ್ಸ್ ತಗೊಂಡಿದ್ದಾರೆ ಅಂದ್ರೆ ಫಸ್ಟ್ ನೋಡ್ರಿ ಈ ಪ್ರಮೋಷನ್ ಮಾಡೋದು ಯಾವ್ದಪ್ಪ ಅಂದ್ರೆ ಈ ಕಾಂಪೋಸಿಟ್ ಕಲ್ಚರ್ ಒಳಗೆ ವೈವಿಧ್ಯತೆ ಒಳಗೆ ಇರಕ್ಕೆ ಅವ್ರಿಗೆ ಜಾಸ್ತಿ ಉತ್ಸುಕತೆಯನ್ನು ಕೊಡೋದು. ಜೊತೆಗೆ ಏನಪ್ಪಾ ಅಂದ್ರೆ ಕೋ ಎಕ್ಸಿಸ್ಟೆನ್ಸ್ ಒಬ್ರಿಗೊಬ್ರು ಪರಸ್ಪರ ಹೊಂದಾಣಿಕೆಯಿಂದ ಇರೋದಕ್ಕೆ ಅವ್ರಿಗೆ ಜಾಸ್ತಿ ಒತ್ತನ ಕೊಟ್ಟಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಕಾನ್ಸ್ಟಿಟ್ಯೂಷನಲಿ ಸಾಂವಿಧಾನಿಕವಾಗಿ ಏನ್ ಅಲ್ಪಸಂಖ್ಯಾತರಿಗೆ ಹಕ್ಕುಗಳಿದೆಯಲ್ಲ ಅದನ್ನ ಏನ್ ಮಾಡಿದಾರೆ ಅಂದ್ರೆ ಸೇಫ್ ಗಾರ್ಡ್ ಮಾಡಿದ್ರು, ಅಂದ್ರೆ ಭದ್ರ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದು ಯಾಕೆ ರಿಪ್ಲೈ ಬಂತಂದ್ರೆ
ಈಗ ಗ್ಲೋಬಲ್ ಏನಾಗಿದೆಪ್ಪ ಅಂದ್ರೆ ಐಎಸ್ಐಎಸ್ ಮತ್ತೆ ಅಲ್ಕಾಯ್ದ ರಾಡಿಕಲೈಸೇಷನ್ ಆಗಿದೆಲ್ಲ ವಿಶ್ವದಲ್ಲೇ ಅತಿ ದೊಡ್ಡ ಸಮಸ್ಯೆ ಆಗಿದೆ. ಅದರಿಂದ ಅದು ಆ ಪ್ರಾಬ್ಲಮ್ ನಮ್ಮ ದೇಶಕ್ಕೆ ಯಾವ್ದಿದೆ ಅಂತ ಒಂದು ಕ್ವಶನ್ ಕೇಳಿದ್ರು, ಅದಕ್ಕೆ ಅವರು ರಿಪ್ಲೈ ಅನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ಗವರ್ಮೆಂಟ್ ಏನ್ ಮಾಡುತ್ತಪ್ಪ ಅಂದ್ರೆ ಎಲ್ಲರಿಗೂ ಯಾರ್ಯಾರ ಮೈನಾರಿಟಿ ಇದಾರಲ್ಲ ಅವ್ರಿಗೆಲ್ಲ ಕವರೇಜ್ ಕೊಡಕ್ ನೋಡಿದ್ದೆ. ಏನೇನ್ ಗವರ್ಮೆಂಟ್ ಸ್ಕೀಮ್ಸ್ ಇದೆಯಲ್ಲ ಅದನ್ನ ಅವ್ರು ಯಾವ್ದೇ ಜಾತಿ ಇರ್ಲಿ ಧರ್ಮ ಇಲ್ಲ ಅದನ್ನ ಬಿಟ್ಟು ಪ್ರತಿಯೊಬ್ಬರಿಗೂ ವೆಲ್ಫೇರ್ ಸ್ಕೀಮ್ ನ ಕೊಡೋದಕ್ಕೆ ಫಸ್ಟ್ ನೋಡ್ತಾರೆ. ಎಸ್ಪೆಷಲಿ ಯಾರಿಗಪ್ಪ ಅಂದ್ರೆ ಅಲ್ಪಸಂಖ್ಯಾತರಿಗೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಮೈನಾರಿಟಿ ಏನ್ ಹೇಳ್ತಾರೆ ನೋಡ್ರಿ, ಅವ್ರಿಗೋಸ್ಕರ ಅಂತಂದ್ರೆ ನಮ್ಮಲ್ಲಿ ಏನಂತಪ್ಪ ಅಂದ್ರೆ ಒಂದು ಎಕ್ಸ್ಕ್ಲೂಸಿವ್ ಮಿನಿಸ್ಟ್ರಿ ಇದಾರೆ. ಯಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಮಿನಿಸ್ಟ್ರಿ, ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್. ಅವ್ರೇನಪ್ಪ ಅಂದ್ರೆ ಅವ್ರ ಕೆಲಸ ಏನಂದ್ರೆ ಓವರ್ ಆಲ್ ಡೆವಲಪ್ಮೆಂಟ್ ನೋಡ್ಕೊಳ್ಳೋದು, ಅವ್ರ ಪಾಲಿಸಿ ಏನಿದೆ ಮೈನಾರಿಟೀಸ್ ಗೆ ಅದನ್ನ ಕೋಆರ್ಡಿನೇಷನ್ ಮಾಡೋದು, ಇವ್ಯಾಲ್ಯುವೇಷನ್ ಮಾಡೋದು, ಮತ್ತೆ ರಿವ್ಯೂ ಮಾಡೋದು, ಮತ್ತೆ ಡೆವಲಪ್ಮೆಂಟ್ ಮಾಡೋದು ಎಲ್ಲ ಯಾರ ಕೆಲಸ ಅಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಕೆಲಸ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಗವರ್ಮೆಂಟ್ ಏನ್ ಹೇಳಿದಾರೆ ಅಂದ್ರೆ, ನಾವು ಕೌಂಟರ್ ಟೆರರಿಸಂ ನ ತಡೆಯೋದಕ್ಕೋಸ್ಕರ ಏನಪ್ಪ ಅಂದ್ರೆ ಹೊಸ ಹೊಸ ವಿಂಗ್ಗಳನ್ನ ತೆಗೆದಿದೀವಿ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಳಗೆ ಯಾವ್ದಪ್ಪ ಅಂದ್ರೆ ಕೌಂಟರ್ ಟೆರರಿಸಂ ಅಂಡ್ ಕೌಂಟರ್ ರಾಡಿಕಲ್ ಡಿವಿಷನ್ ಅನ್ನ ತೆಗೆದಿದ್ದಾರೆ. ಸೊ ಇದರಿಂದ ಏನಂದ್ರೆ, ಯಾರೆಲ್ಲ ರಾಡಿಕಲೈಸೇಷನ್ ಆಗ್ತಿದಾರಲ್ಲ ಅಂತವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಅವ್ರನ್ನ ರಾಡಿಕಲೈಸೇಷನ್ ಆಗದಂಗೆ ತಡೆಯಕ್ಕೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ನೋಡ್ರಿ, ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ನೆಕ್ಸ್ಟ್ ಎಡಿಟೋರಿಯಲ್ ಅಥವಾ ಆರ್ಟಿಕಲ್. ಸೊ ನೋಡ್ರಿ, ಇದೇನಪ್ಪ ಅಂದ್ರೆ ಇತ್ತೀಚೆಗೆ ಬಂದಂತ ರಿಲೀಸ್ ಆದಂತ ನ್ಯಾಷನಲ್ ಎಂಬ್ಲಮ್ ಅಂದ್ರೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಮೇಲೆ ಏನ್ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ಎಂಬ್ಲಮ್ ಅಂದ್ರೆ ರಾಷ್ಟ್ರೀಯ ಸಂಕೇತವನ್ನ ಉದ್ಘಾಟನೆ ಮಾಡಿದ್ರಲ್ಲ, ಅದರಲ್ಲಿ ಬಂದಂತ ಒಂದು ಪ್ರಶ್ನೆಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಿದ್ದಾರೆ. ದ ಔಟ್ರೇಜ್ ಓವರ್ ದ ನ್ಯಾಷನಲ್ ಎಂಬಲ್ ಅಂದ್ರೆ ನಮ್ಮ ರಾಷ್ಟ್ರದ ಎಂಬ್ಲಮ್ ಮೇಲೆ ಏನೀಗ ಸಿಟ್ಟು ಬಂದಿದೆ, ಔಟ್ರೇಜ್ ಇದೆ ಯಾಕೆ ಅಂತ ನೋಡ್ತಿದ್ದಾರೆ. ಸೊ ನೋಡ್ರಿ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಏನಪ್ಪ ಅಂದ್ರೆ ರೀಸೆಂಟ್ ಆಗಿ ಈ ಪಾರ್ಲಿಮೆಂಟ್ ಹೊಸ ಬಿಲ್ಡಿಂಗ್ ವಿಸ್ತಾರ ಪ್ರಾಜೆಕ್ಟ್ ಒಳಗೆ ವಿಸ್ತಾರ ಪ್ರಾಜೆಕ್ಟ್ ಒಳಗೆ ಏನು ಬಿಲ್ಡಿಂಗ್ ಆಗ್ತಿದ್ದಿಲ್ಲ ಅದ್ರ ಮೇಲೆ ಏನಪ್ಪ ಅಂದ್ರೆ ಈ ಸ್ಟ್ಯಾಚು ಅನ್ನ ಓಪನ್ ಮಾಡಿದ್ರು. ಸೊ ಇದೇನಪ್ಪ ಅಂದ್ರೆ 9500 ಕೆಜಿ ಎಂಬ್ಲಮ್ ಇದೆ. ಸೊ ಇದೇನಾಗಿದೆ ಅಂದ್ರೆ ಈಗ ಆಂಗ್ರಿ ಆಗಿದೆ. ಜೊತೆಗೆ ನೋಡ್ರಿ, ವಿತ್ ದೇರ್ ಫ್ಯಾಂಗ್ಸ್, ಫ್ಯಾಂಗ್ಸ್ ಅಂದ್ರೆ ಏನಪ್ಪ ಅಂದ್ರೆ ಕೋರೆ ಹಲ್ಲುಗಳು, ಇದು ನಾಲ್ಗೆನೆ ಹೊರಗೆ ತೆಗೆದು ಕೋರೆ ಹಲ್ಲನ್ನ ತೋರಿಸಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇದು ಎಷ್ಟು ಹೈಟ್ ಇದೆ ಅಂದ್ರೆ 6.5 ಮೀಟರ್ ಟಾಲ್ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ಅಪಾರ್ಟ್ ಫ್ರಮ್ ಪೊಲಿಟಿಕ್ಸ್ ಏನ್ ನೋಡೋಣ ಅಂದ್ರೆ, ಏನು ನ್ಯಾಷನಲ್ ಎಂಬ್ಲಮ್, ಯಾಕೆ ಇದನ್ನ ನಮ್ಮ ರಾಷ್ಟ್ರೀಯ ಚಿಹ್ನೆಯಾಗಿ ಗುರುತಿಸಿದ್ರು, ಏನಿದ್ರ ಹಿಂದಿರುವ ಗುಟ್ಟು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನೋಡ್ರಿ, ಏನ್ ಹೇಳ್ತಿದ್ದಾರೆ, ವಾಟ್ ಈಸ್ ದ ಹಿಸ್ಟ್ರಿ ಬಿಹೈಂಡ್ ದ ನ್ಯಾಷನಲ್ ಎಂಬ್ಲಮ್. ನಾವು ರಾಷ್ಟ್ರೀಯ ಚಿಹ್ನೆಯನ್ನಾಗಿ ಇದನ್ನ ಸೇರಿಸ್ಕೊಳಕ್ಕೆ ಏನು ಹಿಸ್ಟ್ರಿ ಇದೆ ಅಂತ ನೋಡ್ತಿದ್ದಾರೆ, ಇತಿಹಾಸ ಏನಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಸಾರನಾಥ ಅಶೋಕ ಸಂಬಂಧದಿಂದ ಏನ್ ತಗೊಂಡಿದ್ದಾರಲ್ಲ, ಇಲ್ಲೇನಿದಪ್ಪ ಅಂದ್ರೆ 4 ಏಷ್ಯಾ ಲಯನ್ಸ್ ಇದಾವೆ ಅಂದ್ರೆ ಸಿಂಹಗಳಿವೆ. ಅದರಲ್ಲಿ ಏನಪ್ಪ ಅಂದ್ರೆ 3 ನಮ್ಮ ಕಣ್ಣಿಗೆ ಕಾಣಿಸುತ್ತೆ, 1 ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಫೋರ್ತ್ ಒನ್ ಅಲೇಜ್ ಏನಪ್ಪ ಅಂದ್ರೆ ಹಿಡನ್ ಇರುತ್ತೆ ಅಂತ ಹೇಳ್ತಿದ್ದಾರೆ, ಜನರಲ್ ವ್ಯೂವಿಂದ ಕಾಣಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನ ಎಲ್ಲಿಂದ ತಗೊಂಡಾರಪ್ಪ ಅಂದ್ರೆ ಮೌರ್ಯನ್ ಕ್ಯಾಪಿಟಲ್ ಆದಂತ ಸಾರನಾಥದಿಂದ ತಗೊಂಡಿದ್ದಾರೆ, ಸಾರನಾಥ ಲಯನ್ ಕ್ಯಾಪಿಟಲ್ ಇಂದ ತಗೊಂಡಿದ್ದಾರೆ, ಎಸ್ಪೆಷಲಿ ಅಶೋಕ ಸ್ತಂಭದಿಂದ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಇದನ್ನ ಯಾವ್ದ್ರಿಂದ ಮಾಡಿದ್ದಾರೆ ಅಂದ್ರೆ ಟಾಲ್ ಸ್ಕ್ರಪ್ಚರ್ ನ ಪಾಲಿಸಿ ಟ್ರಾನ್ಸ್ಫಾರ್ಮ್ ಇಂದ ಮಾಡಿದ್ದಾರೆ. ಇದೇನ್ ಹೇಳತ್ತಪ್ಪ ಅಂದ್ರೆ, ಇದೇನ್ ರೆಪ್ರೆಸೆಂಟೇಷನ್ ಮಾಡಿದ್ರೆ ತೋರಿಸುತ್ತೆ ಅಂದ್ರೆ, ಕರೇಜ್, ಪವರ್ ಅಂಡ್ ಪ್ರೈಡ್. ಕರೇಜ್ ಅಂದ್ರೆ ಧೈರ್ಯ, ಪವರ್ ಅಂದ್ರೆ ಶಕ್ತಿ, ಪ್ರೈಡ್ ಅಂದ್ರೆ ಹೆಮ್ಮೆ. ಇದ್ರ ಬಗ್ಗೆ ಹೇಳುತ್ತೆ. ಇದನ್ನ ಯಾವಾಗ ಕಟ್ಟಿದ್ರೆ ಅಂದ್ರೆ 250 BC ಅಂದ್ರೆ ಕ್ರಿಸ್ತ ಪೂರ್ವ 250 ಇದನ್ನ ಕಟ್ಟಿಸಿದ್ರ ಅಂತ ಹೇಳ್ತಿದ್ದಾರೆ. ಇದನ್ನ ಯಾಕೆ ಕಟ್ಟಿಸಿದ್ರಪ್ಪ ಅಂತಂದ್ರೆ, ಅವಾಗ ಫಸ್ಟ್ ಗೌತಮ ಬುದ್ಧ ತಮ್ಮ ಉಪದೇಶಗಳನ್ನು ಕೊಟ್ಟಿದ್ದು ಯಾವಾಗಪ್ಪ ಅಂದ್ರೆ, ಫಸ್ಟ್ ಟೈಮ್ 250 ಕ್ರಿಸ್ತ ಪೂರ್ವ 250 ಕೊಟ್ಟಿದ್ರು. ಹಾಗಾಗಿ ಆ ನೆನಪಿಗೋಸ್ಕರ ಏನಪ್ಪ ಅಂದ್ರೆ ಸಾರನಾಥದಲ್ಲಿ ಈ ಪಿಲ್ಲರ್ ಅನ್ನ ಕಟ್ಟಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ ಸಾರನಾಥದಲ್ಲಿ ಅಶೋಕ ಸ್ತಂಭವನ್ನು ಕಟ್ಟಿಸುವ ಉದ್ದೇಶ ಏನಪ್ಪ ಅಂದ್ರೆ, ಗೌತಮ ಬುದ್ಧರು ತಮ್ಮ ಫಸ್ಟ್ ಪ್ರವಚನವನ್ನ ಕೊಟ್ಟರು ಅಂತ ಹೇಳ್ಬೋದು. ಅದಕ್ಕೋಸ್ಕರ, ಅದರ ನೆನಪಿಗೋಸ್ಕರ ಈ ಸ್ತಂಭವನ್ನು ನಿರ್ಮಾಣಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಈ ಕಂಬದಲ್ಲಿ ಏನಿದೆ ಅಂದ್ರೆ, ಎಲ್ಲಿ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ, ಬುದ್ಧ ಗೌತಮ ಬುದ್ಧರು ತಮ್ಮ ಜೀವನದ 4 ಸತ್ಯಗಳನ್ನ ಹೇಳಿದ್ರು ಎಲ್ಲರಿಗೆ. ಏನಪ್ಪ ಅಂದ್ರೆ, ಏನು ಜೀವನದ 4 ಸತ್ಯಗಳಿದೆ ಅಲ್ಲ ಅದನ್ನ ಹೇಳಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ಯಾವ್ದ್ರ ಮೇಲೆ ಇಟ್ಟಿದಾರಪ್ಪ ಅಂದ್ರೆ, ಈ 4 ಮುಖದ ಸಿಂಹದ ಕೆಳಗೆ ಏನಿದೆ ಅಂದ್ರೆ, ಒಂದು ಹಾರ್ಸ್ ಇದೆ, ಆಮೇಲೆ ಒಂದು ಲಯನ್, ಒಂದು ಬುಲ್, ಆಮೇಲೆ ಒಂದು ಎಲಿಫೆಂಟ್. ಕುದುರೆ, ಸಿಂಹ, ಎತ್ತು, ಆಮೇಲೆ ಆನೆ, ಇವೆಲ್ಲ ಏನ್ ಹೇಳುತ್ತಂದ್ರೆ, ಇವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಅಂದ್ರೆ ಗಡಿಯಾರ ಯಾವ ಕಡೆ ತಿರುಗ್ತಿರುತ್ತಲ್ಲ ಆ ಡೈರೆಕ್ಷನ್ ಅಲ್ಲಿ ತಿರುಗ್ತಿರುತ್ತೆ. ಇವೇನ್ ಹೇಳತ್ತಪ್ಪ ಅಂದ್ರೆ, 4 ದಿಕ್ಕುಗಳನ್ನ ಸೂಚಿಸುತ್ತೆ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮಕ್ಕೆ ಇದೇನಂದ್ರೆ ತೋರಿಸುತ್ತೆ. ಇದಾದ್ಮೇಲೆ ಇದನ್ನ ಏನು ಸಪರೇಟ್ ಮಾಡಿದ್ರೆ ಅಂದ್ರೆ, ಒಂದು ವೀಲ್ ಇಂದ ಇದು ಸಪರೇಷನ್ ಆಗಿದೆ. ಸೊ ನೋಡ್ರಿ, ಈ 4 ಏನಪ್ಪ ಅಂದ್ರೆ, ಒಂದು ಧರ್ಮ ಚಕ್ರದಿಂದ ಸಪರೇಟ್ ಆಗಿದೆ ಅಂತ ಹೇಳ್ತಾರೆ. ಬುದ್ಧಿಸ್ಟ್ ಪ್ರಕಾರ ಇದೇನಪ್ಪ ಅಂದ್ರೆ, ಧರ್ಮ ಚಕ್ರ ಆಫ್ ಬುದ್ಧಿಸಂ. ಬೌದ್ಧರ ಇದೊಂದು ಧರ್ಮ ಚಕ್ರ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಏನಪ್ಪ ಅಂದ್ರೆ, 24 ಗೆರೆಗಳಿದೆ ಅಂತ ಹೇಳ್ಬೋದು.
ಅದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ ಅಳವಡಿಸ್ಕೊಂಡಿದ್ವಿ. ಆಮೇಲೆ ಇದನ್ನ ಏನ್ ಮಾಡಿದ್ರು ಅಂದ್ರೆ ಚಕ್ರನ ಲಾಸ್ಟ್ ಗೆ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮ ನ್ಯಾಷನಲ್ ಫ್ಲಾಗ್ ಅಂದ್ರೆ ರಾಷ್ಟ್ರೀಯ ಧ್ವಜದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇದೇನ್ ನಾಲ್ಕು ಮುಖದ ಸಿಂಹ ಇದೆಲ್ಲ ಇನ್ವರ್ಟೆಡ್ ಲೋಟಸ್ ಮೇಲೆ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದನ್ನ ಯಾರು ರೆಕಾರ್ಡ್ ಮಾಡಿದಾರೆ ಅಂದ್ರೆ, ಸೊ ನೋಡ್ರಿ ನಿಮ್ಗೆ ಕ್ವಶನ್ಸ್ ಕೇಳ್ಬೋದು ಎಕ್ಸಾಮಿನೇಷನ್ ಅಲ್ಲಿ, ಯಾರು ಇದನ್ನ ರೆಕಾರ್ಡ್ ಮಾಡಿದಾರೆ ಅಂದ್ರೆ ಚೈನೀಸ್ ಟ್ರಾವೆಲರ್ ಹುಯೆನ್ ಸ್ಟಾಂಗ್ ಅವರು ಇದನ್ನ ರೆಕಾರ್ಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಡೀಟೇಲ್ಡ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ನೋಡ್ರಿ ಎಕ್ಸಾಮಿನೇಷನ್ ಕ್ವಶನ್ಸ್ ಕೇಳ್ತಾರೆ ಏನಂದ್ರೆ ನ್ಯಾಷನಲ್ ಎಂಬ್ಲಮ್ ಅಥವಾ ಸಾರನಾಥದಲ್ಲಿರುವ ಅಶೋಕ ಸ್ತಂಭವನ್ನು ಫಸ್ಟ್ ಯಾರು ರೆಕಾರ್ಡ್ ಮಾಡಿದ್ರೆ ಅಂದ್ರೆ, ಸೊ ನೋಡ್ರಿ ಚೈನೀಸ್ ಟ್ರಾವೆಲ್ ಹುಯೆನ್ ಸ್ಟಾಂಗ್ ಅವರು ಇದನ್ನ ಅವರ ಬರವಣಿಗೆ ಮೂಲಕ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಈ ಪಿಲ್ಲರ್ ಅನ್ನ ಯಾಕೆ ಅಡಾಪ್ಟ್ ಮಾಡ್ಕೊಂಡ್ರಪ್ಪ ಅಂದ್ರೆ, ನಿಮಗೆ ಗೊತ್ತು ಅಶೋಕ ಮಹಾರಾಜರು ಏನಪ್ಪಾ ಅಂದ್ರೆ ಕಳಿಂಗ ಯುದ್ಧ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬುದ್ಧಿಸ್ಟಿಕ್ ಕನ್ವರ್ಟ್ ಆಗ್ತಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅವ್ರಿಗೇನು ಕಳಿಂಗ ಯುದ್ಧದಲ್ಲಿ ಎಷ್ಟೋ ಜನ ಸತ್ತಿರ್ತಾರಲ್ಲ, ಅದರ ಪಶ್ಚಾತ್ತಾಪಕ್ಕೋಸ್ಕರ ಏನ ಮಾಡ್ತಾರೆ ಅಂದ್ರೆ ಬುದ್ಧಿಸಂ ನ ಸೇರ್ಕೊತಾರೆ. ಆ ಬುದ್ಧಿಸಂ ಅನ್ನ ಸೇರ್ಕೊಂಡ ಮೇಲೆ ಬುದ್ಧ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಸೆರೆಮನಿಯಲ್ಲಿ ಕೊಡ್ತಾರೆ, ಸಾರನಾಥದಲ್ಲಿ ಕೊಡ್ತಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇದು ಅಶೋಕ ಸ್ತಂಭವನ್ನ ನಿರ್ಮಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಈ ಸಾರನಾಥ ಪಿಲ್ಲರ್ ಅನ್ನ ಯಾವ ತರನಾಗಿ ನ್ಯಾಷನಲ್ ಎಂಬ್ಲಮ್ ಅಂದ್ರೆ ರಾಷ್ಟ್ರೀಯ ಸಂಕೇತವನ್ನಾಗಿ ಮಾಡ್ಕೋತಾರೆ ನೋಡ್ರಿ. ಸೊ ಇಂಡಿಯಾ ಇಂಡಿಪೆಂಡೆನ್ಸ್ ಆದ್ಮೇಲೆ ಏನಾಯ್ತಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಏನಿದೆಯಲ್ಲ ಅವರು ಡಿಸೈಡ್ ಮಾಡಿದ್ರೆ ಏನಂದ್ರೆ ಸಾರನಾಥ ಸ್ತಂಭ ಏನಿದೆ ಅದನ್ನ ನಾವು ರಾಷ್ಟ್ರೀಯ ಚಿಹ್ನೆಯಾಗಿ ಮಾಡ್ಕೊಳ್ಳೋಣ. ಯಾಕೆ ಆತರ ಮಾಡಿದ್ರು ಅಂದ್ರೆ, ಸೊ ನೋಡ್ರಿ ಇದೇನ್ ಇದೆಯಲ್ಲ ಇದೇನ್ ತೋರಿಸುತ್ತಪ್ಪ ಅಂದ್ರೆ ಪವರ್, ಕರೇಜ್ ಮತ್ತೆ ಕಾನ್ಫಿಡೆನ್ಸ್ ಆಫ್ ಫ್ರೀ ನೇಷನ್ಸ್ ಅಂದ್ರೆ ಒಂದು ಸ್ವತಂತ್ರಗೊಂಡಂತ ದೇಶದ ಏನ್ ತೋರಿಸುತ್ತಪ್ಪ ಅಂದ್ರೆ ಶಕ್ತಿ, ಧೈರ್ಯ ಮತ್ತೆ ಏನ್ ತೋರಿಸುತ್ತೆ ಅಂದ್ರೆ ಅಲ್ಲಿ ಅವರಲ್ಲಿರುವಂತ ಕಾನ್ಫಿಡೆನ್ಸ್ ಅನ್ನ ತೋರಿಸುತ್ತೆ ಅಂತ ಅವರು ಹೇಳ್ತಾರೆ. ಇದ್ರ ಜೊತೆಗೆ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಟೂ ಡೈಮೆನ್ಷನಲ್ ಸ್ಕಲ್ಪ್ಚರ್ ಇದೆ. ಏನಪ್ಪ ಅಂದ್ರೆ ಸತ್ಯಮೇವ ಜಯತೆ ಅಂತೇಳಿ, ಅಂದ್ರೆ ಟ್ರೂತ್ ಅಲೋನ್ ಡ್ರೀಮ್ಸ್, ಸತ್ಯ ಒಂದೇ ಗೆಲ್ಲುತ್ತೆ ಅಂತ, ಸತ್ಯ ಒಂದೇ ಗೆಲ್ಲುತ್ತೆ ಅಂತ. ಇದನ್ನೇನಪ್ಪ ಅಂದ್ರೆ ದೇವನಾಗರಿ ಸ್ಕ್ರಿಪ್ಟ್ ಅಲ್ಲಿ ಬರೆದಿದ್ದಾರೆ. ಇದನ್ನ ಎಲ್ಲಿ ಮೆನ್ಷನ್ ಮಾಡಿದ್ರೆ ಅಂದ್ರೆ ಮುಂಡಕಾ ಉಪನಿಷತ್ತಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ರಿ ನಾವು ಜನವರಿ 26, 1951 ಏನಪ್ಪಾ ಅಂದ್ರೆ ಈ ಲಯನ್ ಕ್ಯಾಪಿಟಲ್ ಆಫ್ ಸಾರನಾಥ್ ಇದೆಯಲ್ಲ ಅದನ್ನ ಏನ್ ಮಾಡಿದ್ವಿ ಅಂದ್ರೆ ಆಫಿಷಿಯಲ್ ಆಗಿ ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ ಆಗಿ ನಾವು ಗುರುತಿಸಿಕೊಂಡ್ವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಎಂಬ್ಲಮ್ ಏನಿದೆಯಲ್ಲ ಇದು ರಿಪಬ್ಲಿಕ್ ಆಫ್ ಇಂಡಿಯಾನ ರೆಪ್ರೆಸೆಂಟ್ ಮಾಡುತ್ತೆ, ಸಂಕೇತವನ್ನ ತೋರಿಸುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟೇನಪ್ಪ ಅಂದ್ರೆ ನಾವು ರಾಷ್ಟ್ರೀಯ ಚಿಹ್ನೆ ಬಗ್ಗೆ ತಿಳ್ಕೊಳ್ಬೇಕಾದಂತ ಮಾಹಿತಿ. ಸ್ಪೆಷಲಿ ನೀವೇನ್ ನೆನ್ಪಿಟ್ಕೋಬೇಕಪ್ಪ ಅಂದ್ರೆ ಯಾಕೆ ಈ ಅಶೋಕ ಸ್ತಂಭವನ್ನ ನಿರ್ಮಾಣ ಮಾಡಿದ್ರು ಅಂತ ನೆನ್ಪಿಟ್ಕೋಬೇಕು. ಯಾಕೆ ನಿರ್ಮಾಣ ಮಾಡಿದ್ರಪ್ಪ ಅಂದ್ರೆ ಈ ಬೌದ್ಧರು ಏನ್ ಮಾಡಿದ್ರಪ್ಪ ಅಂದ್ರೆ ತಮ್ಮ ಫಸ್ಟ್ ಉಪದೇಶವನ್ನ ಎಲ್ಲಿ ಕೊಟ್ರು ಅಂದ್ರೆ ಸಾರನಾಥದಲ್ಲಿ ಕೊಟ್ರು. ಅದರ ನೆನಪಿಗೋಸ್ಕರ ಏನಪ್ಪಾ ಅಂದ್ರೆ ಅಶೋಕ ಸ್ತಂಭವನ್ನ ಇಲ್ಲಿ ಸ್ಥಾಪಿಸಿದ್ದಾರೆ. ಇನ್ನೊಂದೇನಪ್ಪಾ ಅಂದ್ರೆ ಯಾರು ವಿದೇಶಿ ಯಾತ್ರಿಕ ಇದನ್ನ ಡೀಟೇಲ್ಡ್ ಆಗಿ ರೆಕಾರ್ಡಿಂಗ್ ಮಾಡಿದ್ರೆ ಅಂದ್ರೆ ಹುಯೆನ್ ಸ್ತಾಂಗ್ ಅವ್ರು ಏನಪ್ಪಾ ಅಂದ್ರೆ ಇದನ್ನ ಡೀಟೇಲ್ಡ್ ಆಗಿ ರೆಕಾರ್ಡಿಂಗ್ ಮಾಡಿದ್ರೆ ಅವರ ಬರವಣಿಗೆ ಮೂಲಕ ಇದನ್ನ ಏನಪ್ಪಾ ಅಂದ್ರೆ ರೆಕಾರ್ಡ್ ಮಾಡಿಟ್ಟಿದ್ದಾರೆ ಅಥವಾ ದಾಖಲೆ ಮಾಡಿಟ್ಟಿದ್ದಾರೆ ಅಂತ ನಾವು ಹೇಳ್ಬೋದಾಗಿದೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದಿದೆಯಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಎಡಿಟೋರಿಯಲ್. ಈ ಎಡಿಟೋರಿಯಲ್ ಏನ್ ಹೇಳ್ತಿದ್ದೆ ಅಂದ್ರೆ ನ್ಯೂ ಲೆಜಿಸ್ಲೇಷನ್ ದಾಟ್ ಮಿರರ್ಸ್ ಟು ಬಿ ಓಲ್ಡ್, ಅಂದ್ರೆ ಒಂದು ಹೊಸದಾಗಿ ಏನ್ ಕಾನೂನು ತಂದಿದಾರಲ್ಲ ಅದೇನಪ್ಪ ಅಂದ್ರೆ ಹಳೆ ತರನಾಗಿ ಕಾಣ್ತಿದೆ ಅಂತ ಹೇಳ್ತಿದ್ದಾರೆ. ಯಾವ್ದ್ರ ಬಗ್ಗೆ ಹೇಳ್ತಿದ್ದಾರೆ ಅಂದ್ರೆ ದ ನ್ಯೂ ಡ್ರಗ್ಸ್ ಅಂಡ್ ಮೆಡಿಕಲ್ ಡಿವೈಸಸ್ ಅಂಡ್ ಕಾಸ್ಮೆಟಿಕ್ ಪಿಲ್ಸ್ ಇಸ್ ಆಂಟಿಕ್ವೇಟೆಡ್ ನೀಡ್ಸ್ ಟು ಬಿ ರಿವೈಸ್ಡ್, ಅಂದ್ರೆ ಏನು ಹೊಸದಾಗಿ ಡ್ರಗ್ಸ್ ಮೆಡಿಕಲ್ ಡಿವೈಸ್ ಕಾಸ್ಮೆಟಿಕ್ ಬಿಲ್ ಬಂದಿದೆಯಲ್ಲ ಅದೇನಾಗಿದೆ ಅಂದ್ರೆ ಹಳೆ ತರನಾಗಿದೆ ಅದನ್ನ ರಿವೈಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆಥರ್ ಇಲ್ಲಿ ಯಾರು ಬರ್ದಿದ್ರಪ್ಪ ಅಂದ್ರೆ ದಿನೇಶ್ ಠಾಕೂರ್ ಮತ್ತೆ ಪ್ರಶಾಂತ್ ರೆಡ್ಡಿ ಟಿ ಅವರು ಇದನ್ನ ಆರ್ಟಿಕಲ್ ನ ಬರ್ದಿದ್ದಾರೆ. ಇವ್ರೇನ್ ಹೇಳ್ತಿದ್ರು ಅಂದ್ರೆ ಯೂನಿಯನ್ ಮಿನಿಸ್ಟರ್ ರೀಸೆಂಟ್ ಆಗಿ ಏನ್ ಪಬ್ಲಿಷ್ ಮಾಡಿದ್ರಲ್ಲ ಬಿಲ್, ಇದೇನಾಗಿದೆಯಪ್ಪ ಅಂದ್ರೆ 1940 ಜಾರಿಗೆ ಬಂದಂತ ಆಂಟಿಕ್ವೇಟೆಡ್ ಡ್ರಗ್ಸ್ ಮತ್ತೆ ಕಾಸ್ಮೆಟಿಕ್ ಆಕ್ಟ್ ಅನ್ನ ರಿಪ್ಲೇಸ್ ಮಾಡೋದಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹೊಸ ಲೆಜಿಸ್ಲೇಷನ್ ಬಂದ್ರು ಕೂಡ ಅಂದ್ರೆ ಹೊಸದಾಗಿ ಕಾನೂನುಗಳು ಬಂದ್ರು ಕೂಡ ಈ ಹಳೆ ಕಾನೂನಲ್ಲಿ ಏನಿತ್ತಲ್ಲ ಅದನ್ನೇ ಇಲ್ಲೇನ್ ಮಾಡಿದಾರೆ ಅಂದ್ರೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಏನು ಚೇಂಜಸ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಈ ಹಳೆ ಕಾನೂನು ಯಾವಾಗ ಬಂದಿತ್ತಪ್ಪ ಅಂದ್ರೆ ಪ್ರೀ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂದ್ರೆ ನಮಗೆ ಸ್ವತಂತ್ರ ಸಿಗಕ್ಕಿಂತ ಮುಂಚೆ ಬಂದಿತ್ತು. 1947 ನಮಗೆ ಸ್ವತಂತ್ರ ಸಿಕ್ತು, ಅದಕ್ಕಿಂತ ಮುಂಚೆ ಬಂದಂತ ಕಾನೂನು ಇದಾಗಿತ್ತು ಅಂತ ಹೇಳ್ತಿದ್ದಾರೆ. ಆಮೇಲೆ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಯಾವುದೇ ತರಹ ಹೊಸ ಡ್ರಗ್ ರೆಗ್ಯುಲೇಷನ್ಸ್ ಬಗ್ಗೆ ಇದ್ರ ಕೂಡ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇದ್ರೊಳಗೆ ಏನಪ್ಪಾ ಅಂದ್ರೆ ಹೊಸದಾಗಿ ಏನು ಕಾನೂನುಗಳನ್ನ ತಂದಿಲ್ಲ, ಯಾವ್ದ್ರ ಮೇಲೆ ಕಾನೂನುಗಳನ್ನ ತಂದಿಲ್ಲಪ್ಪ ಅಂದ್ರೆ ಈ ರ್ಯಾಂಡ್ ಬ್ಯಾಕ್ಸಿ ಸ್ಕ್ಯಾಂಡಲ್ ಆಯ್ತಲ್ಲ ಅದಾದ್ಮೇಲೆ ಏನು ಲೆಜಿಸ್ಲೇಷನ್ ಆಕ್ಷನ್ಸ್ ಹೋಗಿತ್ತಲ್ಲ ಅದ್ರ ಬಗ್ಗೆನು ಏನು ತಂದಿಲ್ಲ. ಅಂದ್ರೆ ಈ ತರದ ಮತ್ತೆ ಸ್ಕ್ಯಾಂಡಲ್ಗಳು ಆಗ್ದಂಗೆ ತಡೆಗೋಸ್ಕರ ನೀವೇನ್ ಕಾನೂನುಗಳು ತರಬೇಕಿತ್ತಲ್ಲ ಅದನ್ನ ತಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಒರಿಜಿನಲ್ ಆಕ್ಟ್ ಅಂದ್ರೆ ಫಸ್ಟ್ ಬಂದಿದ್ ಯಾವಾಗ ಬಂದಿತ್ತಪ್ಪ ಅಂದ್ರೆ ಇಂಡಿಯನ್ ಫಾರ್ಮೆಟಿಕಲ್ ಇಂಡಸ್ಟ್ರಿ ಇದೆಯಲ್ಲ ಅದಿನ್ನು ಏನಪ್ಪ ಅಂದ್ರೆ ಆಗ ಹುಟ್ಟಿದ ನವಜಾತ ಶಿಶು ತರ ಇತ್ತು. ಇನ್ಫ್ಯಾನ್ಸಿ ಅಂದ್ರೆ ಏನಪ್ಪ ಅಂದ್ರೆ ನವಜಾತ ಶಿಶು ತರ ಇತ್ತು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಮ್ಗೇನಪ್ಪ ಅಂದ್ರೆ ಯಾವುದೇ ತರನಂತ ಲಾ ನಮಗೆ ಅಲ್ಲಿ ಮೆಚೂರ್ಡ್ ಆಗಿ ಕಾಣಲಿಲ್ಲ. ಜೊತೆಗೆ ಏನಪ್ಪ ಅಂದ್ರೆ ಇನ್ಫ್ಯಾನ್ಸಿ ಇರೋದ್ರಿಂದ ಅದನ್ನ ಪ್ರೊಟೆಕ್ಟ್ ಮಾಡೋದು ನಮ್ದೇನಂದ್ರೆ ಕರ್ತವ್ಯ ಆಗಿತ್ತು ಅಂತ ಹೇಳ್ತಿದ್ದಾರೆ.
ಮ್ಯಾನುಫ್ಯಾಕ್ಚರ್ ಡ್ರಗ್ಸ್ ಇದೆಯಲ್ಲ ಅದನ್ನ ಹೆಂಗ್ ಚೆಕ್ ಮಾಡ್ತಿದ್ರಪ್ಪ ಆ ಟೈಮ್ ಅಲ್ಲಿ ಅಂದ್ರೆ ಫಸ್ಟ್ ಟೈಮ್ ಬಂದಾಗ ಅಂದ್ರೆ ಈಗ ನೋಡ್ರಿ ಒಬ್ಬ ಡ್ರಗ್ ಇನ್ಸ್ಪೆಕ್ಟರ್ ಇದಾರಲ್ಲ ಅವ್ರ ಏನ್ ಮಾಡೋದಂದ್ರೆ ಮಾರ್ಕೆಟಿಗೆ ಹೋಗೋದು ಮಾರ್ಕೆಟಿಗೆ ಹೋಗಿ ಒಂದು ಡ್ರಗ್ ಅನ್ನ ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡಿದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಅದನ್ನ ಅವರು ಲ್ಯಾಬಿಗೆ ಟೆಸ್ಟ್ ಮಾಡಿದಾಗ ಅದ್ರ ಡ್ರಗ್ ಏನಾದ್ರೂ ಕ್ವಾಲಿಟಿ ಬಂತು ಮತ್ತೆ ಕ್ವಾಲಿಫೈ ಆಯ್ತು ಅಂದ್ರೆ ಅದು ಕ್ವಾಲಿಫೈ ಇನ್ ಕೇಸ್ ಅದು ಕ್ವಾಲಿಫೈ ಆಗಿಲ್ಲ ಅಂದ್ರೆ ಅನ್ಕ್ವಾಲಿಫೈಡ್ ಮತ್ತೆ ಅಂತವ್ರಿಗೆ ಏನಪ್ಪ ಅಂದ್ರೆ ಜೈಲು ಶಿಕ್ಷೆ ಹಾಕಿತ್ತು ಸೊ ನೋಡ್ರಿ ಈ ಸಿಸ್ಟಮ್ ಏನಿದೆಯಪ್ಪ ಅಂದ್ರೆ ಯಾವಾಗಾದ್ರೂ ಡ್ರಗ್ಸ್ ಓಪನ್ ಮಾರ್ಕೆಟಿಗೆ ಹೋಗಿ ಡ್ರಗ್ ಇನ್ಸ್ಪೆಕ್ಟರ್ ತಗೋತಾರಲ್ಲ ಅವಾಗ ಮಾತ್ರ ಈ ತರದ ಚೆಕಿಂಗ್ ಇರ್ತದೆ ಬಟ್ ಏನಾಗಬೇಕಪ್ಪ ಅಂದ್ರೆ ಡ್ರಗ್ಸ್ ನೆಲ್ಲ ನಾವು ಸಿಸ್ಟಮಿಗೆ ಬಿಡಕ್ಕಿಂತ ಮುಂಚೆ ಅಥವಾ ಮಾರ್ಕೆಟಿಗೆ ಬಿಡಕ್ಕಿಂತ ಮುಂಚೆನೆ ಏನ್ ಮಾಡ್ಬೇಕಂದ್ರೆ ಟೆಸ್ಟ್ ಅನ್ನ ಮಾಡ್ಬೇಕು ಬಟ್ ಇಲ್ಲೇನ್ ಮಾಡ್ತಿದಾರೆ ಅಂದ್ರೆ ಆಲ್ರೆಡಿ ಡ್ರಗ್ಸ್ ಅನ್ನ ಓಪನ್ ಮಾರ್ಕೆಟಿಗೆ ಬಿಟ್ಬಿಡೋದು ಇನ್ ಕೇಸ್ ಡ್ರಗ್ ಇನ್ಸ್ಪೆಕ್ಟರ್ ಅದನ್ನ ಟೆಸ್ಟ್ ಮಾಡಕ್ ಬಂದಾಗ ಅದೇನಾದ್ರೂ ಕ್ವಾಲಿಫೈ ಆಗ್ಲಿಲ್ಲ ಅಂದ್ರೆ ಮಾತ್ರ ಏನಪ್ಪ ಅಂದ್ರೆ ಅವ್ರಿಗೆ ಜೈಲಿಗೆ ಕಳಿಸಿದ್ರು ಅಂತ ಹೇಳ್ತಿದ್ದಾರೆ ಈ ಸಿಸ್ಟಮ್ ಏನಿದೆಯಲ್ಲ ಇದು ಯಾವುದೇ ತರನಾಗ ಏನಪ್ಪ ಅಂದ್ರೆ ಎಫಿಷಿಯಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಹೌದು ಎಫಿಷಿಯಂಟ್ ಆಗೋದೇ ಇಲ್ಲ ಯಾಕಂದ್ರೆ ಒಂದು ಡ್ರಗ್ಸ್ ಎಸ್ಪೆಷಲಿ ಏನಪ್ಪ ಅಂದ್ರೆ ಟ್ಯಾಬ್ಲೆಟ್ಸ್ ಮತ್ತೆ ಮೆಡಿಕಲ್ ಡಿವೈಸಸ್ ಅನ್ನ ಬಿಡೋದಕ್ಕಿಂತ ಮುಂಚೆ ಒಂದು ಬಿಟ್ಟು ಹತ್ತು ಸರಿ ಚೆಕ್ ಮಾಡಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಮಾರ್ಕೆಟಿಗೆ ಬಿಡ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ನಮ್ದೇನು ಥಿಯರಿ ಇದೆಯಲ್ಲ ಅದು ವಿಶ್ವದ ವಿರುದ್ಧವಾಗಿದೆ ಯಾಕಂದ್ರೆ ವಿಶ್ವದಲ್ಲಿ ಏನ್ ಮಾಡಿದ್ರು ಅಂದ್ರೆ ಆಗ್ಲೇ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು ಬಟ್ ನಾವ್ ಇದನ್ನ ಯಾವಾಗ ಅಡಾಪ್ಟ್ ಮಾಡ್ಕೊಂಡ್ವಿ ಅಂದ್ರೆ 1988ರಲ್ಲಿ ಅಡಾಪ್ಟ್ ಅನ್ನ ಮಾಡ್ಕೊಂಡಿದ್ವಿ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಏನೇನೇ ನಾವು ಕ್ವಾಲಿಟಿ ಚೆಕ್ ಮಾಡ್ಬೇಕಲ್ಲ ಮುಂಚೆನೆ ಚೆಕ್ ಮಾಡೋದ್ರಿಂದ ಈಗ ನೋಡ್ರಿ ಒಬ್ಬ ಡ್ರಗ್ ಇನ್ಸ್ಪೆಕ್ಟರ್ ಒಂದು ಪರ್ಟಿಕ್ಯುಲರ್ ಡ್ರಗ್ ಅನ್ನ ಚೆಕ್ ಮಾಡ್ಲೇ ಇಲ್ಲ ಅದ್ರದ್ದು ಅದೃಷ್ಟ ಚೆನ್ನಾಗಿತ್ತು ಅನ್ಕೊಡ್ರಿ ಅದರಿಂದ ಏನ್ ಮಿಸ್ಯೂಸಸ್ ಆಗ್ಬಹುದು ಮತ್ತೆ ಎಷ್ಟು ಜನ ಅದನ್ನ ಆಲ್ರೆಡಿ ಬಳಸಿರ್ಬಹುದು ಹೇಳಕ್ಕಾಗಲ್ಲ ಕೆಲವೊಂದಿಷ್ಟು ಡ್ರಗ್ಸ್ ಏನಪ್ಪ ಅಂದ್ರೆ ಡ್ರಗ್ ಇನ್ಸ್ಪೆಕ್ಟರ್ ಕೈಗೆ ಬರೋದೇ ಇಲ್ಲ ಅಂದ್ರೆ ಅವ್ರಿಗೆ ಅದೇನಪ್ಪ ಅಂದ್ರೆ ಟೆಸ್ಟ್ ಮಾಡ್ಬೇಕು ಅನ್ಸೋದಿಲ್ಲ ಅಥವಾ ಆ ಕಂಡೀಷನ್ಸ್ ಬರೋದಿಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಆ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗಿ ಎಷ್ಟೋ ಜನ ಏನಾಗ್ತಾರೆ ಅಂದ್ರೆ ಆ ಡ್ರಗ್ ಇಂದ ಎಫೆಕ್ಟ್ ಆಗ್ತಾರೆ ಹಾಗಾಗಿ ನಮ್ಮ ಹಳೆಯ ಕಾನೂನು ಏನಿತ್ತಲ್ಲ ಇದೇನಪ್ಪ ಅಂದ್ರೆ ಆ ಡ್ರಗ್ನ ಅದೃಷ್ಟದ ಮೇಲೆ ನಡೀತಿತ್ತು ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ನಾವು ಫಸ್ಟ್ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ 1988ರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಇದನ್ನ ಯಾವ ತರ ತಂದ್ರಪ್ಪ ಅಂದ್ರೆ ಪಾರ್ಲಿಮೆಂಟಿನ ಮೂಲಕ ಕಾನೂನನ್ನ ತರಲಿಲ್ಲ ಬಟ್ ಏನ್ ಮಾಡಿದ್ರು ಅಂದ್ರೆ ಗವರ್ಮೆಂಟ್ ಅವರೇ ಏನ್ ಮಾಡಿದ್ರಪ್ಪ ಅಂದ್ರೆ ಕಾನೂನುಗಳನ್ನ ಅಥವಾ ರೂಲ್ಸ್ ಗಳನ್ನ ತಯಾರಿಸಿದ್ರು ಅಂತ ಹೇಳ್ತಿದ್ದಾರೆ ಅಂದ್ರೆ ಗವರ್ಮೆಂಟ್ ಪಾರ್ಲಿಮೆಂಟ್ ಮೂಲಕ ಪಾಸ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅಪೋಸಿಷನ್ ಪಾರ್ಟಿಗೆ ಹೋಗುತ್ತೆ ಅಲ್ಲೇನಾದ್ರೂ ಚೇಂಜಸ್ ಇದ್ರೆ ಚೇಂಜಸ್ ಮಾಡ್ಕೋತಾರೆ ಬಟ್ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಆ ತರದ ಯಾವುದೇ ಡಿಸಿಷನ್ ತಗೊಂಡಿಲ್ಲ ಡೈರೆಕ್ಟ್ ಆಗಿ ಗವರ್ಮೆಂಟ್ ರೂಲ್ಸ್ ಮಾಡಿ ಏನ್ ಮಾಡಿದ್ಯಪ್ಪ ಅಂದ್ರೆ ಗುಡ್ ಮೆಡಿಕಲ್ ಪ್ರಾಕ್ಟೀಸಸ್ ಅನ್ನ ಜಾರಿಗೆ ತಂದಿದೆ ಅಂತ ಹೇಳ್ತಿದ್ದಾರೆ ಅದೇ ತರ ನೋಡ್ರಿ ಯುಎಸ್ ಅಲ್ಲಿ ಏನ್ ಗುಡ್ ಮೆಡಿಕಲ್ ಪ್ರಾಕ್ಟೀಸ್ ಇದೆಯಲ್ಲ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅದ್ ಯಾವ ತರ ಇದೆಯಪ್ಪ ಅಂದ್ರೆ ಆಮೇಲೆ ಯುಎಸ್ ಅಲ್ಲಿ ರೆಗ್ಯುಲೇಟರ್ ಯಾವ ತರ ಫೋಕಸ್ ಮಾಡ್ತಾರೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಏನಿದಾರಲ್ಲ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅನ್ನ ಫಾಲೋ ಮಾಡಲೇಬೇಕು ಅದ್ ಬಿಟ್ಟು ಬೇರೆ ಯಾವ್ದು ಅವ್ರಿಗೆ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯಾವ್ದೇ ಡ್ರಗ್ ಏನಾದ್ರೂ ಮ್ಯಾನುಫ್ಯಾಕ್ಚರ್ ಆದ್ರೆ ಯುಎಸ್ ಅಲ್ಲಿ ಉತ್ಪಾದನೆ ಆದ್ರೆ ಯುಎಸ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅನ್ನ ಪಾಸ್ ಆಗ್ಲೇಬೇಕು ಯಾವ್ದಾದ್ರು ಫೇಲ್ ಆದ್ರೆ ಅವರಿಗೆ ಮಾರ್ಕೆಟಿಗೆ ಬಿಡಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಇನ್ ಕೇಸ್ ಅದೇನಾದ್ರೂ ಫೇಲ್ ಆಯ್ತಪ್ಪ ಅಂದ್ರೆ ಅದನ್ನ ಅಡಲ್ಟರೇಟೆಡ್ ಅಂದ್ರೆ ಕಲಬೆರಕೆ ಆಗಿದೆ ಅಂತ ಅವರು ಘೋಷಣೆ ಮಾಡ್ತಾರೆ ಇದರಿಂದ ಏನಪ್ಪಾ ಅಂದ್ರೆ ಈ ನಾಗರಿಕರ ಜೀವನಗಳು ಸುರಕ್ಷಿತವಾಗಿರ್ತವೆ ಜೊತೆಗೆ ನಾವೇನಪ್ಪ ಅಂದ್ರೆ ಕಲಬೆರಕೆ ಆದಂತ ಅಥವಾ ಕಡಿಮೆ ಎಫೆಕ್ಟ್ ಇರುವಂತ ಡ್ರಗ್ಸ್ ಅನ್ನ ನಾವು ಜನರಿಗೆ ಕೊಡೋದು ಕೂಡ ತಪ್ಪುತ್ತೆ ಅಂತ ಹೇಳ್ಬೋದು ಆಮೇಲೆ ನೋಡ್ರಿ ಇಂಡಿಯನ್ ಯುಎಸ್ ಲಾ ಏನ್ ಹೇಳುತ್ತಪ್ಪ ಅಂದ್ರೆ ಇದೇನ್ ಇನ್ಸ್ಪೆಕ್ಷನ್ ಮಾಡ್ತಾರಲ್ಲ ಅದನ್ನೆಲ್ಲ ಪಬ್ಲಿಕ್ ಮಾಡ್ಬೇಕು ಅಥವಾ ಪಬ್ಲಿಕೇಶನ್ ಅನ್ನ ಮಾಡ್ಬೇಕು ಇನ್ ಕೇಸ್ ನೋಡ್ರಿ ಒಬ್ಬ ಡಬ್ ಇನ್ಸ್ಪೆಕ್ಟರ್ ಹೋಗಿ ಏನಪ್ಪ ಅಂದ್ರೆ ಒಂದು ರಿಪೋರ್ಟ್ ಅನ್ನ ಅಥವಾ ಒಂದು ಡ್ರಗ್ ಅನ್ನ ಇನ್ಸ್ಪೆಕ್ಷನ್ ಮಾಡಿದ್ರೆ ಅದನ್ನ ನೀವು ಏನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಆಗಿ ಪಬ್ಲಿಕೇಶನ್ ಮಾಡ್ಬೇಕು ಅಂದ್ರೆ ಜನರಿಗೆ ಗೊತ್ತಾಗ್ಬೇಕು ಯಾವ ತರನಾಗಿ ಅವನು ಇನ್ಸ್ಪೆಕ್ಷನ್ ಮಾಡ್ದ ಅಂತ ಬಟ್ ಇಂಡಿಯಾದಲ್ಲಿ ಏನಪ್ಪಾ ಅಂದ್ರೆ ಆ ತರದ ಯಾವುದೇ ಕಾನೂನುಗಳು ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಫಾರ್ಮೆಟಿಕಲ್ ಕಂಪ್ನೀಸ್ ಕೂಡ ಏನಪ್ಪಾ ಅಂದ್ರೆ ಅಂತ ಯಾವುದೇ ಪ್ರೊಸೀಜರ್ ಕೂಡ ಕೊಟ್ಟಿಲ್ಲ ಅವರಿಗೆ ಯಾವುದೇ ಕ್ರಿಮಿನಲ್ ಪೆನಾಲ್ಟೀಸ್ ಕೂಡ ಹಾಕಲ್ಲ ಯಾಕಂದ್ರೆ ನೀವು ಯಾವ ಪ್ರೊಸೀಜರ್ ಅಲ್ಲಿ ಇದನ್ನ ಇನ್ಸ್ಪೆಕ್ಷನ್ ಮಾಡ್ತೀರಿ ಮತ್ತೆ ಯಾವ ಪ್ರೊಸೀಜರ್ ಅಲ್ಲಿ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಿ ಅಂತ ಹೇಳಿದ್ರೆ ಜನರಿಗೆ ಗೊತ್ತಾಗುತ್ತೆ ಇವ್ರ ಏನೇನು ಯೂಸ್ ಮಾಡ್ತಿದ್ದಾರೆ ಮತ್ತೆ ಯಾವ ಅಮೌಂಟ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ ಅದು ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಬಟ್ ಏನಪ್ಪಾ ಅಂದ್ರೆ ಯಾರು ಕೂಡ ಇದನ್ನ ಫಾಲೋ ಅಪ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಅಟ್ ದ ಮೋಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ ಬಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಇರುತ್ತಲ್ಲ ಯಾವಾಗೂ ಕೂಡ ಏನಪ್ಪಾ ಅಂದ್ರೆ ಪಬ್ಲಿಷ್ ಅನ್ನೇ ಮಾಡಾಗಿಲ್ಲ ಅಂತ ಹೇಳ್ತಿದ್ದಾರೆ ಸಿಟಿಸನ್ಸ್ ಅಂದ್ರೆ ನಾಗರಿಕ ಏನಂದ್ರೆ ಐಡಿಯಾನೇ ಇಲ್ಲ ಯಾವ ತರನಾಗಿ ಡ್ರಗ್ ಇನ್ಸ್ಪೆಕ್ಟರ್ ಏನಪ್ಪಾ ಅಂದ್ರೆ ಈ ಜಿಎಂಪಿ ಅನ್ನ ಕಂಡಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂದ್ರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಏನಿದೆಯಲ್ಲ ಅದನ್ನ ಯಾವ ತರನಾಗಿ ಕಂಡಕ್ಟ್ ಮಾಡ್ತಾರೆ ಅನ್ನೋದು ಸಿಟಿಸನ್ಸ್ ಇನ್ನೂವರೆಗೂ ಗೊತ್ತಾಗಿಲ್ಲ ನಾಗರಿಕರಿಗೆ ಇನ್ನೂವರೆಗೂ ಗೊತ್ತಾಗಿಲ್ಲ ಅಂತ ಹೇಳ್ತಿದ್ದಾರೆ ಈ ಹೊಸದಾಗಿ ಬಂದಿರುವಂತ ಕಾನೂನು ಏನಿದೆಯಲ್ಲಪ್ಪ ಇದು ಹಳೆ ಇದ್ದಂತ ಕಾನೂನು ಇದೆ ಏನು ಅಂತ ಬದಲಾವಣೆ ಇಲ್ಲ ಅಂತ ಇಲ್ಲಿ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಫೆಡರಲಿಸಂ ಕ್ವಶನ್ಸ್ ಏನು ಫೆಡರಲಿಸಂ ಕ್ವಶನ್ಸ್ ಅಪ್ಪ ಅಂದ್ರೆ
ಸೊ ಏನಪ್ಪಾ ಇದು ಫೆಡರಲಿಸಂ ಇಶ್ಯೂ ಅಂದ್ರೆ, ಸೊ ನೋಡ್ರಿ ಏನಾಗುತ್ತೆ ಅಂದ್ರೆ ಭಾರತದಲ್ಲಿ ಯಾರು ಡ್ರಗ್ ರೆಗ್ಯುಲೇಷನ್ ಮಾಡಬೇಕು ಅದು ಒಂದು ಇಲ್ಲಿ ಇಶ್ಯೂ ಆಗಿದೆ. ಸೊ ನೋಡ್ರಿ ನಮ್ಮ ದೇಶ ಸ್ವತಂತ್ರ ಆಗಿದ್ದು 1947 ಅಂತ ಹೇಳಿದೆ. ಅವಾಗಿಂದ ಏನಪ್ಪಾ ಅಂದ್ರೆ ನಮ್ಮಲ್ಲಿ ರೆಗ್ಯುಲೇಷನ್ಸ್ ಯಾವ ತರ ಇದೆ ಅಂದ್ರೆ, ಸೊ ನೋಡ್ರಿ ಯುಎಸ್ ಅಲ್ಲಿ ಆದ್ರೆ ಏನಪ್ಪಾ ಅಂದ್ರೆ ಒಂದು ಫೆಡರಲ್ ಏಜೆನ್ಸಿ ಏನ್ ಮಾಡುತ್ತೆ ಅಂದ್ರೆ ಎಲ್ಲಾ ಡ್ರಗ್ ರೆಗ್ಯುಲೇಷನ್ ಮಾಡುತ್ತೆ. ಅಂದ್ರೆ ಯಾವುದೇ ರಾಜ್ಯದಲ್ಲಿ ಇದ್ರೂ ಕೂಡ ಏನಪ್ಪಾ ಅಂದ್ರೆ ಅವರೊಬ್ರೆ ಅದನ್ನ ರೆಗ್ಯುಲೇಷನ್ಸ್ ಮಾಡುತ್ತೆ. ಬಟ್ ಇಂಡಿಯಾದಲ್ಲಿ ಏನಪ್ಪಾ ಅಂದ್ರೆ 37 ಏಜೆನ್ಸಿ ಆ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಪ್ರತಿಯೊಂದು ಸ್ಟೇಟ್ ಮತ್ತೆ ಯೂನಿಯನ್ ಟೆರಿಟರಿಗೆ ಏನಪ್ಪಾ ಅಂದ್ರೆ ಅದರದೇ ಆದಂತ ಡ್ರಗ್ ಏಜೆನ್ಸಿ ಇದೆ, ಅವರು ಆ ಕೆಲಸಗಳನ್ನ ಮಾಡಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಇದ್ರ ಜೊತೆಗೆ ಇನ್ನೂ ಒಂದು ಯಾವ್ದಪ್ಪ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅದು ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಸಿಡಿಸ್ ಎಸ್ಸಿಒ. ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಏನಪ್ಪಾ ಅಂದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಕೆಳಗಡೆ ಇವ್ರ ಅಂಡರ್ ಎಲ್ಲ ಯಾರು ವರ್ಕ್ ಮಾಡ್ತಾರಂದ್ರೆ ಈ 37 ಏಜೆನ್ಸಿ ವರ್ಕ್ ಮಾಡ್ತಾರೆ. ಬಟ್ ರೆಗ್ಯುಲೇಷನ್ಸ್ ಏನಪ್ಪಾ ಅಂದ್ರೆ ಎಲ್ಲ ಕಡೆ ಯೂನಿಫಾರ್ಮ್ ಇಲ್ಲ. ಯಾಕಂದ್ರೆ ಒಂದು ರಾಜ್ಯದಲ್ಲಿ ಒಂದು ರೆಗ್ಯುಲೇಷನ್ಸ್ ಇದ್ರೆ ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದು ರೆಗ್ಯುಲೇಷನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಸ್ಟೇಟ್ ಡ್ರಗ್ ಕಂಟ್ರೋಲರ್ ಯಾರು ಇರ್ತಾರಲ್ಲ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಲೈಸೆನ್ಸ್ ಕೊಡ್ಬೇಕು. ಯಾರಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರ್ಗೆ, ಯಾರೆಲ್ಲ ಡ್ರಗ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅವ್ರಿಗೆ ಲೈಸೆನ್ಸ್ ಕೊಡ್ಬೇಕು. ಜೊತೆಗೆ ಅವರು ಏನೇನ್ ರೂಲ್ಸ್ ಇದೆಯಲ್ಲ ಅದು ಎನ್ಫೋರ್ಸ್ಮೆಂಟ್ ಆಗಿದೆಯಾ ಅಥವಾ ಜಾರಿಗೆ ಬಂದಿದೆಯಾ ಅಂತ ನೋಡ್ಕೋಬೇಕು. ಜೊತೆಗೆ ಸ್ಯಾಂಪ್ಲಿಂಗ್ ತಗೊಳ್ಳೋದು, ಟೆಸ್ಟ್ ಮಾಡೋದು, ಮತ್ತೆ ಪ್ರಾಸಿಕ್ಯೂಷನ್ ಮಾಡೋದು. ಅಂದ್ರೆ ಸ್ಟ್ಯಾಂಡರ್ಡ್ ಸಬ್ ಸ್ಟ್ಯಾಂಡರ್ಡ್ ಡ್ರಗ್ಸ್ ಗೆ ಏನ್ ಇರ್ಬೇಕಲ್ಲ ಅದು ತನಿಖೆ ಮಾಡೋದು ಏನಪ್ಪಾ ಅಂದ್ರೆ ಸ್ಟೇಟ್ ಅಥಾರಿಟಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಈ ಸಿಡಿಸ್ ಎಸ್ಸಿಒ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಅಥಾರಿಟಿ ಏನಿದೆಯಲ್ಲ, ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್, ಇವ್ರ ರೋಲ್ ಏನಪ್ಪಾ ಅಂದ್ರೆ ಯಾವ್ದಾದ್ರು ಇಂಪೋರ್ಟ್ ಮಾಡಿದಂತ ಗೂಡ್ಸ್ ಇರುತ್ತಲ್ಲ ಹೊಸ ಡ್ರಗ್ಸ್, ಅದಕ್ಕೇನಾದ್ರೂ ಕ್ಲಿನಿಕಲ್ ಎವಿಡೆನ್ಸ್ ಇದೆಯಾ, ಅದನ್ನ ಮಾರ್ಕೆಟ್ ಗೆ ಸೋಲ್ಡ್ ಮಾಡೋದಕ್ಕಿಂತ ಮುಂಚೆ ಕ್ಲಿನಿಕಲ್ ಎವಿಡೆನ್ಸ್ ಇದೆಯಾ ಅಂತ ನೋಡ್ತಾರೆ. ಇದು ಬಿಟ್ರೆ ಅವ್ರದ್ದು ಏನಪ್ಪಾ ಅಂದ್ರೆ ಯಾವ್ದೇ ತರನಾಗಿ ಬೇರೆ ಎನ್ಫೋರ್ಸ್ಮೆಂಟ್ ಅನ್ನ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಓವರ್ ದಿ ಇಯರ್ಸ್ ಏನಾಗಿದೆಯಪ್ಪ ಅಂದ್ರೆ, ಅಂದ್ರೆ ಕಾಲ ಕಳೆದಂಗೆಲ್ಲ ಏನಾಗ್ತಿದ್ಯಪ್ಪ ಅಂದ್ರೆ ಈ ಸಿಡಿ ಎಸ್ಸಿ ಎಸ್ಸಿಒ ದವರು ಏನ್ ಮಾಡ್ತಿದ್ರು ಅಂದ್ರೆ ಮ್ಯಾನುಫ್ಯಾಕ್ಚರ್ ಯಾರು ಎರರ್ ಮಾಡಿರ್ತಾರಲ್ಲ ಅವ್ರಿಗೂ ಕೂಡ ಅಲೋ ಮಾಡಿ ಏನ್ ಮಾಡ್ತಿದ್ರು ಅಂದ್ರೆ ಕೆಲಸ ಮಾಡಕ್ ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಸಿಸ್ಟಮಿನ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಸೊ ನೋಡ್ರಿ ಈಗ ನಿಮಗೊಂದು ಎಕ್ಸಾಂಪಲ್ ಕೊಡ್ತಾ ಹೇಳ್ತೀನಿ. ಏನಪ್ಪಾ ಅಂದ್ರೆ ಹಿಮಾಚಲ್ ಪ್ರದೇಶ ಏನ್ ಸ್ಟೇಟ್ ಇದೆಯಲ್ಲ, ಇದೇನಪ್ಪಾ ಅಂದ್ರೆ ಫಾರ್ಮೆಟಿಕಲ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಯೂನಿಟ್ ಅನ್ನೇ ಹೊಂದಿದೆ. ಅಂದ್ರೆ ಇಂಡಿಯಾದಲ್ಲಿ ಇರೋದೇನಪ್ಪಾ ಅಂದ್ರೆ ಇಂಡಿಯಾ ಒಂದು ಮಾರುಕಟ್ಟೆಯಾಗಿ ಕನ್ಸಿಡರ್ ಮಾಡ್ತೀವಿ. ಒಂದು ಪ್ರದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ನಾವೇನಪ್ಪಾ ಅಂದ್ರೆ ಸಂಪೂರ್ಣ ಭಾರತದ ಮೇಲೆ ಮಾರಾಟ ಮಾಡಬಹುದು. ಹಾಗಾಗಿ ಇಂಡಿಯಾ ಏನಪ್ಪಾ ಅಂದ್ರೆ ಒಂದು ಮಾರುಕಟ್ಟೆ ಅಂತ ಕನ್ಸಿಡರ್ ಮಾಡಿದ್ರೆ ಯಾವೆಲ್ಲ ಡ್ರಗ್ಸ್ ಹಿಮಾಚಲ್ ಪ್ರದೇಶದಲ್ಲಿ ಮ್ಯಾನುಫ್ಯಾಕ್ಚರ್ಸ್ ಆಗುತ್ತಲ್ಲ ಅದನ್ನೇನ್ ಮಾಡಬಹುದಪ್ಪ ಅಂದ್ರೆ ನೀವು ಎಂಟೈರ್ ಇಂಡಿಯಾದಲ್ಲಿ ಸೋಲ್ಡ್ ಔಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ಈ ಹಿಮಾಚಲ್ ಪ್ರದೇಶದಲ್ಲಿ ಏನು ಬಲ್ಕ್ ಫಾರ್ಮೆಟಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತಲ್ಲ, ಯಾವುದಕ್ಕೋಸ್ಕರ ಆಗುತ್ತಪ್ಪ ಅಂದ್ರೆ ಇಲ್ಲಿ ಟ್ಯಾಕ್ಸ್ ಹಾಲಿಡೇ ಇದೆ. ಅಂದ್ರೆ ಯಾವುದೇ ತರ ಅಂತ ಟ್ಯಾಕ್ಸ್ ಹಾಲಿಡೇ ಇಲ್ಲ, ಟ್ಯಾಕ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಯಾವುದಕ್ಕೋಸ್ಕರಪ್ಪ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಡ್ರಗ್ ಎನ್ಫೋರ್ಸ್ಮೆಂಟ್ ಮತ್ತೆ ಕಾಸ್ಮೆಟಿಕ್ ಆಕ್ಟ್ ಇದೆಯಲ್ಲ, ಇದನ್ನ ಬಹಳ ಕಮ್ಮಿ ವೇದಲ್ಲಿ ಅಡಾಪ್ಟ್ ಮಾಡ್ಕೋತಾರೆ ಅಥವಾ ಎನ್ಫೋರ್ಸ್ ಮಾಡ್ತಾರೆ, ಅಷ್ಟು ಸ್ಟ್ರಿಕ್ಟ್ ಆಗಿ ಜಾರಿಗೆ ತರಲ್ಲ. ಇದನ್ನ ಯಾಕೆ ಮಾಡ್ತಿದಾರಪ್ಪ ಅಂದ್ರೆ ಪುವರ್ ಸ್ಟೇಟ್ ಕೆಪಾಸಿಟಿ ಇದೆ ಅಂತಲ್ಲ, ಆ ರಾಜ್ಯಕ್ಕೆ ಕೆಪಾಸಿಟಿ ಇಲ್ಲ ಅಂತಲ್ಲ, ಬಟ್ ಏನಪ್ಪ ಅಂದ್ರೆ ಅವ್ರಿಗೊಂದು ಫಿಯರ್ ಇದೆ. ಏನ್ ಫಿಯರ್ ಇದೆ ಅಂದ್ರೆ ಈ ತರ ನಾವು ಸ್ಟ್ರಿಕ್ಟ್ ಆಗಿ ಮಾಡ್ತಾ ಹೋದ್ರೆ ಈ ಫಾರ್ಮೆಟಿಕಲ್ ಇಂಡಸ್ಟ್ರೀಸ್ ಏನ್ ಮಾಡಬಹುದು ಅಂದ್ರೆ ನಮ್ಮ ಕೈಯಿಂದ ಜಾರಿ ಹೋಗಿ ಬೇರೆ ರಾಜ್ಯದಲ್ಲಿ ಅವ್ರು ಏನ್ ಮಾಡಬಹುದಪ್ಪ ಅಂದ್ರೆ ತಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡಬಹುದು ಅಥವಾ ಇಂಡಸ್ಟ್ರಿನ ಎಸ್ಟಾಬ್ಲಿಷ್ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆದಂತ ಡ್ರಗ್ಸ್ ಏನ್ ಇರ್ತಾವಲ್ಲ ಅವು ಸ್ಟ್ಯಾಂಡರ್ಡೈಸೇಷನ್ ಲೆವೆಲ್ ಇರಲ್ಲ. ಆ ಡ್ರಗ್ಸ್ ನ ಏನ್ ಮಾಡ್ತಾರಪ್ಪ ಅಂದ್ರೆ ಅದಕ್ಕಿಂತ ಕಾಂಪಿಟೇಟಿವ್ ಅಥಾರಿಟಿ ಇರುವಂತ ಸ್ಟೇಟ್ ಆದಂತ ತಮಿಳ್ನಾಡು ಕರ್ನಾಟಕ ಗುಜರಾತ್ ಅಲ್ಲಿ ಸೋಲ್ಡ್ ಮಾಡ್ತಾರೆ. ಸೊ ನೋಡ್ರಿ ಗುಜರಾತ್ ತಮಿಳ್ನಾಡು ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಈ ಡ್ರಗ್ ಕಂಟ್ರೋಲರ್ ಅಥಾರಿಟಿ ಇದಾರಲ್ಲ ಇವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಹಿಮಾಚಲ್ ಪ್ರದೇಶಕ್ಕಿಂತ, ಹಿಮಾಚಲ್ ಪ್ರದೇಶ ಕಂಪಾರಿಸನ್ ಮಾಡಿದಾಗ. ಬಟ್ ಇವ್ರು ಏನ್ ಮಾಡಬಹುದಪ್ಪ ಅಂದ್ರೆ ಇವ್ರ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಕ್ ಬರಲ್ಲ, ಜಸ್ಟ್ ಏನ್ ಮಾಡಬಹುದು ಅಂದ್ರೆ ಅಲ್ಲಿ ತಡಿಬಹುದು ಅಂತ ಅಷ್ಟೇ ಹೇಳ್ತಿದ್ದಾರೆ. ಅಥವಾ ಅವ್ರಿಗೆ ಏನ್ ಮಾಡಬಹುದು ಅಂದ್ರೆ ರಿಸ್ಟ್ರಿಕ್ಷನ್ ಹಾಕಬಹುದು ಅಂತ ಹೇಳಿದ್ದಾರೆ. ಅದ್ ಬಿಟ್ರೆ ಬೇರೆ ಏನು ಮಾಡಕ್ಕಾಗಲ್ಲ. ಕಂಪ್ಲೀಟ್ ಆಗಿ ಅದನ್ನ ಲೈಸೆನ್ಸ್ ಅನ್ನ ಬ್ಯಾನ್ ಮಾಡಕ್ ಯಾರಿಗೆ ಬರುತ್ತೆ ಅಂದ್ರೆ ಯಾವ ಹಿಮಾಚಲ್ ಪ್ರದೇಶದ ಡ್ರಗ್ ಅಥಾರಿಟಿ ಇರ್ತಾರಲ್ಲ, ಡ್ರಗ್ ಕಂಟ್ರೋಲ್ ಇರ್ತಾರಲ್ಲ, ಅವರು ಮಾತ್ರ ಅವಕಾಶ ಕೊಟ್ರೆ ಅಥವಾ ಅವರು ಮಾತ್ರ ಅದನ್ನ ರದ್ದುಗೊಳಿಸಿದ್ರೆ ಮಾತ್ರ ಅದು ರದ್ದಾಗುತ್ತೆ. ಬಿಟ್ ಕರ್ನಾಟಕ ಗುಜರಾತ್ ಮತ್ತೆ ತಮಿಳ್ನಾಡಿನ ಡ್ರಗ್ ಕಂಟ್ರೋಲರ್ ಅದಕ್ಕೆ ಒತ್ತಾಯ ಮಾಡಿದ್ರು ಕೂಡ ಅದಾಗಲ್ಲ ಅಂತ ಹೇಳ್ತಿದ್ದಾರೆ. ಇದೇನಾಗಿದೆಪ್ಪ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ಸೊ ನೋಡ್ರಿ ಒಂದ್ ಕಡೆ ಹಿಮಾಚಲ್ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಕಡಿಮೆ ರೇಟಿಗೆ ಡ್ರಗ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅದನ್ನೇನ್ ಮಾಡ್ತಾರೆ ಅಂದ್ರೆ ಇಡೀ ಭಾರತದ ತುಂಬಾ ಮಾರಾಟ ಮಾಡೋದ್ರಿಂದ ನಮ್ಗೆ ಏನ್ ಕ್ವಾಲಿಟಿ ಡ್ರಗ್ಸ್ ಸಿಗ್ಬೇಕಲ್ಲ ಅದು ಕೂಡ ಸಿಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ 2003 ಬಂದಂತ ಕಮಿಟಿ ಆದಂತ ಮಾಶೇಲ್ಕರ್ ಕಮಿಟಿ ಅವರು ಇದನ್ನ ರೆಕಮೆಂಡ್ ಮಾಡಿದ್ರು. ಈ ತರ ಲೈಸೆನ್ಸಿಂಗ್ ಇದೆಯಲ್ಲ ಅದನ್ನ ನೀವು ತೆಗೀರಿ, ಅದನ್ನ ತೆಗೆದ್ ಏನ್ ಮಾಡ್ರಿ ಲೈಸೆನ್ಸಿಂಗ್ ಕೊಡೋದು ಯಾರಿಗೆ ಇರ್ಬೇಕಪ್ಪ ಅಂದ್ರೆ ಸೆಂಟ್ರಲ್ ರೆಗ್ಯುಲೇಟರ್ ಇರ್ಬೇಕಂತ ಅವ್ರು ಹೇಳಿದ್ರು. ಬಟ್ ಪ್ರೆಸೆಂಟ್ ಬಿಲ್ ಏನ್ ಮಾಡಿದೆ ಅಂದ್ರೆ ಈ ಇಶ್ಯೂ ಮೇಲೆ ಕೂಡ ಸೈಲೆಂಟ್ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಇದು ಡಿ ಮಾರ್ಕ್
ಇದೇನಪ್ಪ ಅಂದ್ರೆ ಅದರ ವೆರಿ ನೇಚರ್ ಅನ್ನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಇದು ಡಿಸ್ಕ್ರಿಷನ್ ಪವರ್ ಇರುತ್ತೆ. ಯಾವ ತರ ಅಂದ್ರೆ ಅನ್ಎಲೆಕ್ಟೆಡ್ ಬ್ಯೂರೋಕ್ರಾಟ್ಸ್ ಮತ್ತೆ ಏನ್ ಡಿಸಿಷನ್ ತಗೋತಾರಲ್ಲ ಅದ್ರ ಮೇಲೆ ನಿಂತಿರುತ್ತೆ. ಆಕ್ಚುಲಿ ಡ್ರಗ್ ಡಿಸಿಷನ್ ಅನ್ನ ಯಾವ ತರ ತಗೋಬೇಕಪ್ಪ ಅಂದ್ರೆ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಜೊತೆಗೆ ಅಲ್ಲೇನ್ ಪಬ್ಲಿಕ್ ಹೆಲ್ತ್ ಗೆ ಏನ್ ಎಫೆಕ್ಟ್ ಆಗುತ್ತೆ ಮತ್ತೆ ಅದರಿಂದ ಏನ್ ಕಾನ್ಸಿಕ್ವೆನ್ಸ್ ಆಗುತ್ತೆ ಅದ್ರ ಮೇಲೆ ತಗೋಬೇಕು. ಬಟ್ ಇವ್ರ ಏನ್ ಮಾಡ್ತಿದಾರೆ ಅಂದ್ರೆ ಈ ಪಬ್ಲಿಕ್ ಹೆಲ್ತ್ ಅನ್ನ ರೀಕನ್ಸಿಡರೇಷನ್ ಬಿಟ್ಟು ಅಂದ್ರೆ ಸಾರ್ವಜನಿಕರಿಗೆ ಯಾವ ತರನಾಗಿ ಅದು ಹಾನಿ ಆಗುತ್ತೆ ಅನ್ನೋದನ್ನ ಬಿಟ್ಟು ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಫಾರ್ಮೆಟಿಕಲ್ ಇಂಡಸ್ಟ್ರಿ ಪ್ರಾಫಿಟ್ಸ್ ಯಾವ ತರ ಇದೆ ಇದ್ರ ಮೇಲೆ ಏನ್ ಮಾಡ್ತಿದಾರಪ್ಪ ಅಂದ್ರೆ ಡಿಸಿಷನ್ ಅನ್ನ ತಗೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ದ ಡಿಸಿಷನ್ ಏನಿದಾವಲ್ಲ ಕೆಲವೊಂದ್ ಟೈಮ್ ಏನಾಗಿರ್ತಾವ ಅಂದ್ರೆ ಇವು ಯಾವ್ದ್ರ ಮೇಲೆ ಇರ್ಬೇಕಪ್ಪ ಅಂದ್ರೆ ಸೈಂಟಿಫಿಕ್ ಡಾಟಾ ಮೇಲೆ ಇರಬೇಕು ಮತ್ತೆ ಇನ್ಸ್ಪೆಕ್ಷನ್ ಮೇಲೆ ಇರ್ಬೇಕು ರಿಪೋರ್ಟ್ಸ್ ಮೇಲೆ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಈಗಿನ ಸರ್ಕಮ್ಸ್ಟೆನ್ಸ್ ಅಲ್ಲಿ ಅಂದ್ರೆ ಈಗಿನ ಸಂದರ್ಭದಲ್ಲಿ ಏನಾಗ್ತಿದ್ಯಪ್ಪ ಅಂದ್ರೆ ಇವರು ಜಸ್ಟ್ ಬ್ಯೂರೋಕ್ರಾಟ್ ಅಕೌಂಟೆಬಿಲಿಟಿ ಅಥವಾ ಈ ಮ್ಯಾನುಫ್ಯಾಕ್ಚರ್ನ ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಿದ್ರು ಅಂದ್ರೆ ಕೆಲವೊಂದಿಷ್ಟು ರೆಗ್ಯುಲೇಷನ್ಸ್ ನ ತಂದಿದ್ದಾರೆ ಮತ್ತೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ನಾವು ಭಾರತದ ಪ್ರಜೆಗಳಾಗಿ ನಮ್ಗೇನ್ ಗೊತ್ತಿರ್ಬೇಕಂದ್ರೆ ಯಾವ ತರನಾಗಿ ಇವ್ರು ಇನ್ಸ್ಪೆಕ್ಷನ್ ಮಾಡ್ತಾರೆ ಅನ್ನೋದು ರಿಪೋರ್ಟ್ ಗೊತ್ತಿರ್ಬೇಕು. ಬಟ್ ನಮಗೀಗ ಏನ್ ಮಾಡ್ತಿದಾರೆ ಅಂದ್ರೆ ನೀವು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಇನ್ಫಾರ್ಮೇಶನ್ ತಗೊಳ್ರಿ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಮಾಡೋ ಬದಲು ಏನ್ ಮಾಡ್ಬೇಕಪ್ಪ ಅಂದ್ರೆ ಜನರಲ್ ಪಬ್ಲಿಕ್ ಗೆ ಈ ಯಾವ್ಯಾವ ಮ್ಯಾನುಫ್ಯಾಕ್ಚರರ್ ಯಾವ್ಯಾವ ತರನಾದ ಅಂತ ಏನಪ್ಪಾ ಅಂದ್ರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಜನರಲ್ ಡಾಟಾಬೇಸ್ ಅಂದ್ರೆ ಕಾಮನ್ ಆಗಿ ಯಾವ್ದಾದ್ರು ಸೆಂಟರ್ ಇರುತ್ತೆ ಅಥವಾ ಕಾಮನ್ ಆಗಿ ಯಾವ್ದಾದ್ರು ಡಾಟಾಬೇಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡಬಹುದು ಅಥವಾ ಫೇಸ್ಬುಕ್ ಅಲ್ಲಿ ಪ್ರಿಂಟ್ ಮಾಡಿಸಬಹುದು ಅಥವಾ ನೆಕ್ಸ್ಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಪೇಪರ್ ಅಲ್ಲಿ ಪ್ರಿಂಟ್ ಹಾಕಿಸಬಹುದು. ಇದರಿಂದ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಜನರಲ್ ಪಬ್ಲಿಕ್ ಗೆ ಅವೇರ್ನೆಸ್ ಮೂಡುತ್ತೆ ಯಾವ ಡ್ರಗ್ ಅಥಾರಿಟೀಸ್ ಯಾವ ತರನಾಗಿ ಮ್ಯಾನುಫ್ಯಾಕ್ಚರ್ ಅನ್ನ ಮಾಡ್ತಿದ್ದಾರೆ ಮತ್ತೆ ಯಾವ ತರನಾಗಿ ಅವರು ಹೊಸ ಲೆಜಿಸ್ಲೇಷನ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಇಲ್ಲಿ ಏನಾಗ್ತಿದ್ಯಪ್ಪ ಅಂದ್ರೆ ಆ ತರನಂತ ಯಾವುದೇ ಕಂಡೀಷನ್ಸ್ ಇಲ್ಲ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಮಗೇನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಒಳಗಡೆ ಹೋಗಿ ಇನ್ಫಾರ್ಮೇಶನ್ ತಕೋಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಲಾ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಕೊಲೋನಿಯಲ್ ಲಾ ಅಂದ್ರೆ ಬ್ರಿಟಿಷರ ಕಾಲದ ಒಂದು ಕಾನೂನು ಆಗಿದೆ. ಅದನ್ನ ರಿಪ್ಲೇಸ್ ಮಾಡಿ ನೀವು ಸಿಸ್ಟಮ್ ಅಲ್ಲಿ ಟ್ರಾನ್ಸ್ಪರೆನ್ಸಿನ ತರಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಹೊಸದಾಗಿ ಬಂದಿರೋ ಕಾನೂನುಗಳು ಏನಪ್ಪಾ ಅಂದ್ರೆ ಜಾಸ್ತಿ ರೆಗ್ಯುಲೇಷನ್ ಯಾರ ಕಡೆ ಕೊಟ್ಟಿದ್ದಾರೆ ಅಂದ್ರೆ ಈ ಬ್ಯೂರೋಕ್ರಾಟ್ಸ್ ಕಡೆ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ಒಂದ್ ರೀಸನ್ ಏನ್ ಅನ್ಬೋದು ಅಂದ್ರೆ ನಾವು ಎಫಿಷಿಯನ್ಸಿ ಏನ್ ಬರುತ್ತಲ್ಲ ಅವ್ರ ಕಡೆ ಕಂಪ್ಲೀಟ್ ಆಗಿ ಕೊಡೋದ್ರಿಂದ ಎಫಿಷಿಯನ್ಸಿ ಬರುತ್ತೆ. ಬಟ್ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಏನ್ ಟ್ರಾನ್ಸ್ಪರೆನ್ಸಿ ಬರಬೇಕಿತ್ತಲ್ಲ ಆ ಟ್ರಾನ್ಸ್ಪರೆನ್ಸಿ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ಟ್ರಾನ್ಸ್ಪರೆನ್ಸಿ ಬರಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಈ ಡಾಟಾನ ಪಬ್ಲಿಕ್ ಮಾಡ್ರಿ, ಯಾವ ತರ ಇನ್ಸ್ಪೆಕ್ಷನ್ ಮಾಡ್ತೀರ ಅನ್ನೋ ಡಾಟಾನ ಪಬ್ಲಿಕ್ ಮಾಡ್ರಿ. ಆಮೇಲೆ ಪಬ್ಲಿಕ್ ಮತ್ತೆ ಡಾಕ್ಟರ್ಸ್ ಗೆ ಈ ಕ್ವಶನ್ ಅನ್ನ ಆನ್ಸರ್ ಮಾಡಕ್ಕೆ ಪಾರ್ಟಿಸಿಪೇಷನ್ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ರಿ. ಯಾವ ತರ ಅಂದ್ರೆ ಯಾವ್ದಾದ್ರು ಒಬ್ಬ ಮ್ಯಾನುಫ್ಯಾಕ್ಚರ್ ಗೆ ಒಂದು ಹೊಸ ಡ್ರಗ್ ಅನ್ನ ರಿಲೀಸ್ ಮಾಡಿದ್ರೆ ಅಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಸಿಟಿಜನ್ಸ್ ಮತ್ತೆ ಡಾಕ್ಟರ್ಸ್ ಪಾರ್ಟಿಸಿಪೇಟ್ ಮಾಡಿ ಅವ್ರ ಯಾವ ತರನಾಗಿ ಟ್ರಯಲ್ ಕಂಡಕ್ಟ್ ಮಾಡಿದ್ರು ಮತ್ತೆ ಏನೇನೆಲ್ಲ ಅಂಶಗಳು ಒಳಗೊಂಡಿದೆ, ಇದರಿಂದ ಸೈಂಟಿಫಿಕ್ ಡಾಟಾ ಏನಿದೆ ಮತ್ತೆ ಎವಿಡೆನ್ಸ್ ಏನಿದೆ ಇದನ್ನೆಲ್ಲ ಕೇಳೋದ್ರಿಂದ ಪೀಪಲ್ ಪಾರ್ಟಿಸಿಪೇಷನ್ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈ ಡ್ರಗ್ಸ್ ಅಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ಅವತರ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವೇನಪ್ಪ ಅಂದ್ರೆ ಆಜಾದಿಕ ಅಮೃತ್ ಮಹೋತ್ಸವ ಉತ್ಸವದಲ್ಲಿ ಇದೀವಿ, ಇನ್ನಾದ್ರೂ ನಾವು ಡ್ರಗ್ ರೆಗ್ಯುಲೇಷನ್ ಅಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕು ಮತ್ತೆ ಇದೇನು ಹಳೆ ಕಾನೂನು ಇದೆಲ್ಲ ಸಂಪೂರ್ಣವಾಗಿ ನಿಲ್ಬೇಕು. ಹೊಸ ಕಾನೂನಲ್ಲಿ ಕೂಡ ಅದು ಕಾಣಿಸ್ತಿದೆ. ಈಗೇನ್ ಬಂದಿರುವಂತ ಕಾನೂನನ್ನು ಯಾರು ಕೂಡ ರೆಕಗ್ನೈಸ್ ಮಾಡಿಲ್ಲ. ಸಡನ್ ಆಗಿ ಹೆಲ್ತ್ ಯೂನಿಯನ್ ಮಿನಿಸ್ಟರ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ರಿಮೂವ್ ಮಾಡ್ಕೊಂಡು ಹೊಸ ಕಾನೂನನ್ನ ಜಾರಿಗೆ ತರಬೇಕಪ್ಪ, ಈ ಕಾನೂನಿಗೆ ತಿದ್ದುಪಡಿಯನ್ನ ಮಾಡ್ಬೇಕಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅನ್ನೋದು, ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಇದನ್ನ ಬರೆದವರು ಒಬ್ಬ ಲಾಯರ್. ಬಟ್ ಇದೇನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಏನ್ ಹೇಳ್ತಿದ್ರು ಅಂದ್ರೆ ಚಿಲ್ಲಿ ಮಾರ್ಕ್ಸ್ ದ ನಾಚ್ ಇನ್ ಗ್ಲೋಬಲ್ ಕಾನ್ಸ್ಟಿಟ್ಯೂಷನಲಿಸಂ ಅಂದ್ರೆ ಸಾಂವಿಧಾನಿಕ ಯಾವ್ದು ಅಥವಾ ಸಂವಿಧಾನ ಯಾವ ತರನಾಗಿರ್ಬೇಕು ಅನ್ನೋದಕ್ಕೆ ಏನಪ್ಪಾ ಅಂದ್ರೆ ಜಗತ್ತಿಗೆ ಉದಾಹರಣೆಯಾಗಿ ಯಾವ್ದಿದೆ ಅಂದ್ರೆ ಚಿಲ್ಲಿ ದೇಶ ನಿಂತಿದೆ ಅಂತ ಹೇಳ್ತಿದ್ದಾರೆ. ದ ಕಂಟ್ರೀಸ್ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಫ್ರೇಮ್ವರ್ಕ್ ಫಾರ್ ಎಂಡ್ಯೂರಿಂಗ್ ಅಂಡ್ ಈಗಾಲಿಟೇರಿಯನ್ ಡೆಮೋಕ್ರಸಿ. ಅಂದ್ರೆ ಏನು ಸಂವಿಧಾನವನ್ನ ಯಾವ ತರನಾಗಿ ಡ್ರಾಫ್ಟ್ ಮಾಡಬೇಕು, ಅದಕ್ಕೆಲ್ಲ ಏನ್ ಅಸೆಂಬ್ಲಿ ಇರುತ್ತೆ, ಇದೇನಾಗಿದೆ ಅಂದ್ರೆ ಜಗತ್ತಿಗೆ ಒಂದು ಉದಾಹರಣೆ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 2019 ಏನಾಗಿತ್ತಪ್ಪ ಅಂದ್ರೆ ಚಿಲ್ಲಿಲಿ ಪ್ರೊಟೆಸ್ಟ್ ಬಂದಿತ್ತು, ಪ್ರತಿಭಟನೆ ಮಾಡ್ತಿದ್ರು. ಯಾವ್ದಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಿದ್ರಪ್ಪ ಅಂದ್ರೆ ಅಲ್ಲಿ ಸಾಮಾಜಿಕ ಅಸಮಾನತೆ ಇದೆ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದೆ, ಮತ್ತೆ ಗವರ್ನೆನ್ಸ್ ಅಲ್ಲಿ ಚೆನ್ನಾಗಿಲ್ಲ, ಕರಪ್ಷನ್ ಜಾಸ್ತಿ ಇದೆ, ಇದಕ್ಕೋಸ್ಕರ ಏನಪ್ಪ ಅಂದ್ರೆ ಪ್ರತಿಭಟನೆಯನ್ನ ಮಾಡ್ತಿದ್ರು. ಸೊ ಈ ಪ್ರತಿಭಟನೆ ಇನ್ನೊಂದು ಉದ್ದೇಶ ಏನಪ್ಪ ಅಂದ್ರೆ ಚಿಲ್ಲಿ ಕಾನ್ಸ್ಟಿಟ್ಯೂಷನ್ ಏನಿದೆ ಅಂದ್ರೆ ಚಿಲ್ಲಿಯ ಸಂವಿಧಾನ ಏನಿದೆ ಅದು ಏನಪ್ಪ ಅಂದ್ರೆ ನೋ ಲಾಂಗರ್ ಫಾರ್ ದಿಸ್ ಪರ್ಪೋಸ್, ಇದು ಸಂವಿಧಾನವಾಗಿ ಉಳಿಯಲ್ಲ ಅಂತ ಹೇಳ್ತಿದ್ರು. ಈ ಚಿಲ್ಲಿ ಸಂವಿಧಾನ ಇದೆಯಲ್ಲ ಇದನ್ನ ಯಾವಾಗ ಫಸ್ಟ್ ಡ್ರಾಫ್ಟ್ ಮಾಡಿದ್ರಪ್ಪ ಅಂದ್ರೆ 1980 ಡ್ರಾಫ್ಟ್ ಮಾಡಿದ್ರು. ಇದು ಏನಾಗಿತ್ತಪ್ಪ ಅಂದ್ರೆ ಮಿಲಿಟರಿ ರೆಜಿಮ್ ಅಂದ್ರೆ ಮಿಲಿಟರಿ ಆಡಳಿತದ ಅಂಡರ್ ಜನರಲ್ ಆಂಗಸ್ಟೋ ಪಿನೋಚೆಟ್ ಇವ್ರು ಏನ್ ಮಾಡಿದ್ರು ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಜಾರಿಗೆ ತಂದಿದ್ರು.
ಈ ಕಾನ್ಸ್ಟಿಟ್ಯೂಷನ್ ಏನಿದೆ, ಸಂವಿಧಾನ ಏನಿದೆ, ಇದನ್ನ ಏನಂತ ಕರಿತಿದ್ರಪ್ಪ ಅಂದ್ರೆ ಚಿಕಾಗೋ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಕರಿತಿದ್ರು. ಇಲ್ಲೇನಪ್ಪ ಅಂದ್ರೆ ಮಾರ್ಕೆಟ್ ಡಿರೆಗ್ಯುಲೇಷನ್ಸ್ ಏನಾಗಿದೆ ಅಂದ್ರೆ ಜಸ್ಟ್ ಪಾಲಿಸಿ ಆಗಿರಲಿಲ್ಲ, ಬಟ್ ಅದನ್ನೇನ್ ಮಾಡಿದ್ರು ಅಂದ್ರೆ ಸಂವಿಧಾನಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ್ರು ಅಥವಾ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇತ್ತೀಚೆಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಈ ನೀರ್ ಇದೆಯಲ್ಲ, ಇದನ್ನು ಕೂಡ ಏನ್ ಮಾಡಿದ್ರಪ್ಪ ಅಂದ್ರೆ ಪ್ರೈವೇಟೈಸೇಷನ್ ಮಾಡಿದ್ರು, ಅಂದ್ರೆ ಖಾಸಗೀಕರಣ ಮಾಡಿದ್ರು. ಕಾನ್ಸ್ಟಿಟ್ಯೂಷನಲ್ ಇಂಪರ್ಮೆಂಟ್ ಆಗಿ ಅಂದ್ರೆ ಸಂವಿಧಾನವನ್ನು ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನೀರನ್ನು ಕೂಡ ಖಾಸಗೀಕರಣ ಮಾಡಿದ್ರು. ಇದರಿಂದ ಏನಪ್ಪಾ ಅಂದ್ರೆ ಚಿಲ್ಲಿ ಏನಾಗಿತ್ತು ಅಂದ್ರೆ ಒನ್ ಆಫ್ ದ ವರ್ಲ್ಡ್ ಮೋಸ್ಟ್ ಅನ್ಈಕ್ವಲ್ ಕಂಟ್ರೀಸ್, ಜಗತ್ತಿನಲ್ಲೇ ಒಂದು ಅಸಮಾನತೆಯ ಒಂದು ದೇಶ ಆಗಿತ್ತು ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಯ್ತು. ಏನಂದ್ರೆ ಚಿಲ್ಲಿ ಏನ್ ಪ್ರೊಟೆಸ್ಟ್ ಮಾಡ್ತಿದ್ರು, ಪ್ರತಿಭಟಿಕಾದ್ರು, ಅವ್ರೇನ್ತಿದ್ರು ಅಂದ್ರೆ ಈ ಪಿನೋಚೆಟ್ ಕಾನ್ಸ್ಟಿಟ್ಯೂಷನ್ ಏನಿದೆಯಲ್ಲ ಇದು ಬೇಡ, ನಮ್ಮ ಅದನ್ನ ಡೆಮೋಕ್ರಾಟಿಕ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಈ ಪ್ರಜಾಪ್ರಭುತ್ವದ ಒಂದು ಸಂವಿಧಾನದಿಂದ ರಿಪ್ಲೇಸ್ ಮಾಡೋಣ. ಅದನ್ನ ಯಾರು ಬರಿಬೇಕಪ್ಪ ಅಂದ್ರೆ ಚಿಲ್ಲಿಯ ಜನರೇ ಬರಿಬೇಕು ಅಂತ ಹೇಳ್ತಿದ್ದಾರೆ, ಬರಿಬೇಕು ಮತ್ತೆ ಅವ್ರ ಸಂಬಂಧನೇ ಅದನ್ನ ಬರಿಬೇಕು ಅಂತ ಹೇಳ್ತಿದ್ದಾರೆ. ಸೊ ಚಿಲ್ಲಿ ಗವರ್ಮೆಂಟ್ ಏನ್ ಮಾಡ್ತಪ್ಪ ಅಂದ್ರೆ ಈ ಡಿಮ್ಯಾಂಡ್ ಅನ್ನ ಕನ್ಸಿಡರ್ ಮಾಡ್ತು. ಇದರಿಂದ ಏನಾಯ್ತು ಅಂದ್ರೆ ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಫಾರ್ಮ್ ಆಯ್ತು. ಈ ಅಸೆಂಬ್ಲಿಯಲ್ಲಿ ನೋಡ್ರಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ಇಲ್ಲಿ 50% ರೆಪ್ರೆಸೆಂಟೇಟಿವ್ ಏನಿದ್ರಲ್ಲ ಅವ್ರು ಯಾರಿದ್ರಪ್ಪ ಅಂದ್ರೆ ಹೆಣ್ಣು ಮಕ್ಕಳು ಇದ್ರು. ಸೊ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಜನರಲ್ ಈಕ್ವಾಲಿಟಿ ಅನ್ನೋದು ಇಲ್ಲಿ ಬಂದಿದೆ. ಸೊ 50% ಜನ ಏನ್ ಡೈರೆಕ್ಟ್ಲಿ ಎಲೆಕ್ಟ್ ಆಗಿದ್ರಲ್ಲ ಅವ್ರು ಯಾರಿದ್ರಪ್ಪ ಅಂದ್ರೆ ಹೆಣ್ಣು ಮಕ್ಕಳು ಇದ್ರು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮೆಂಬರ್ ಒಳಗೆ ಹೆಣ್ಮಕ್ಳು ಇದ್ರು 17% 17 ಸೀಟ್ಸ್ ಅನ್ನ ಯಾರ್ಯಾರು ರಿಸರ್ವ್ ಮಾಡಿದ್ರು ಅಂದ್ರೆ ಇಂಡಿಜಿನಿಯಸ್ ಪೀಪಲ್ ಅಂದ್ರೆ ಅಲ್ಲಿ ಮುಂಚೆಯಿಂದನೆ ಇರ್ತಾರೆ ಅಥವಾ ಆ ದೇಶದ ಜನರು ಹೇಳ್ಬೋದು ಅಥವಾ ಮೊದಲ ಜನರು ಅಂತ ಹೇಳ್ಬೋದು ಅಥವಾ ಮೊದಲಿಂದನು ಇದ್ದಂತ ಜನರು ಅಂತ ಹೇಳ್ಬೋದು. ಇಂಡಿಜಿನಿಯಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಯಾವ ತರನಾಗಿ ಕನ್ನಡಿಗರು ಇಂಡಿಜಿನಿಯಸ್ ಆ ತರನಾಗಿ ಅಲ್ಲಿ 17 ಇಂಡಿಜಿನಿಯಸ್ ಪೀಪಲ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಅವಕಾಶವನ್ನ ಕೊಟ್ಟಿದ್ರು. ಆಮೇಲೆ ನೋಡ್ರಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಏನಪ್ಪಾ ಅಂದ್ರೆ ಯಾವ ಮೆಂಬರ್ ಇದ್ರು ಅಂದ್ರೆ ಸೋಷಿಯಲ್ ಎಕನಾಮಿಕ್ ಅಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಬೇರೆ ಬೇರೆ ಸೆಕ್ಷನ್ ಇಂದ ಕೂಡ ಮತ್ತೆ ಜಿಯೋಗ್ರಫಿಕಲ್ ಅಂದ್ರೆ ಭೌಗೋಳಿಕವಾಗಿ ಏನಪ್ಪಾ ಅಂದ್ರೆ ಅಲ್ಲಿ ಪಾರ್ಟಿಸಿಪೇಷನ್ ಅನ್ನ ಮಾಡಿದ್ರು. ಆಮೇಲೆ ಸೆಕ್ಸ್ ಮತ್ತೆ ಮೈನಾರಿಟಿ ರೇಷೋನು ಕೂಡ ಅಲ್ಲಿ ಕನ್ಸಿಡರೇಷನ್ ಮಾಡಿದ್ರು. ಓವರ್ ಆಲ್ ಚಿಲ್ಲಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಏನಪ್ಪಾ ಅಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಬೇರೆ ಬೇರೆ ಸೆಕ್ಷನ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು, ಜೊತೆಗೆ ಜಿಯೋಗ್ರಫಿಕಲ್ ವೈಸ್ನು ಮಾಡಿದ್ರು. ಆಮೇಲೆ ಇಂಡಿಜಿನಿಯಸ್ ಪೀಪಲ್ ಯಾರಿದ್ದಾರೆ ಅಂದ್ರೆ ಪೂರ್ವದಲ್ಲಿ ಇರ್ತಾರಲ್ಲ ನಮ್ಮ ಪೂರ್ವಜರು ಅಂತ ಕರಿತೀವಲ್ಲ ಅವ್ರು ಯಾರಿದ್ರು ಅವ್ರು ಇದ್ರು, ಜೊತೆಗೆ ಮಹಿಳೆಯರ ಪಾರ್ಟಿಸಿಪೇಷನ್ ಕೂಡ ಜಾಸ್ತಿ ಇತ್ತು. ಇದೇನಂದ್ರೆ ಒಂದು ವೆಲ್ ಬ್ಯಾಲೆನ್ಸ್ಡ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ಹೇಳ್ಬೋದು. ಇದರಿಂದ ಏನಾಯ್ತಪ್ಪ ಅಂದ್ರೆ ಈ ಪಾರ್ಟಿಸಿಪೇಷನ್ ಇಂದ ಏನಾಯ್ತು ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನವನ್ನ ಡ್ರಾಫ್ಟ್ ಮಾಡಿದ್ರು. ಇದರಲ್ಲಿ ಏನಿದೆ ಅಂದ್ರೆ ಇದು ಇನ್ಕ್ಲೂಸಿವ್ ಕೂಡ ಆಗಿದೆ, ವಿಜನರಿ ಕೂಡ ಆಗಿದೆ. ಇನ್ಕ್ಲೂಸಿವ್ ಅಂದ್ರೆ ಎಲ್ಲರನ್ನು ಕೂಡ ಒಳಗೊಂಡಿದೆ, ವಿಜನರಿ ಅಂದ್ರೆ ಮುಂದೆ ಏನು ವಿಷನ್ ಇದೆ ಅನ್ನೋದನ್ನ ಇದು ತೋರಿಸ್ಕೊಟ್ಟಿದೆ ಅಂತ ಹೇಳಿದ್ರು. ಇದು ನೋಡ್ರಿ ಈಗ ಫೈನಲೈಸ್ ಮಾಡಿದ್ದಾರೆ. ಈಗ ಇದಕ್ಕೆ ಏನ್ ಮಾಡಿದಾರಪ್ಪ ಅಂದ್ರೆ ಜುಲೈ ಒಳಗೆ ಫೈನಲೈಸ್ ಮಾಡಿ ಇದಕ್ಕೆ ರೆಫರೆಂಡಮ್ ಇಟ್ಟಿದ್ದಾರೆ. ರೆಫರೆಂಡಮ್ ಅಂದ್ರೆ ಜನಾದೇಶ, ಯಾವಾಗಪ್ಪ ಅಂದ್ರೆ ಸೆಪ್ಟೆಂಬರ್ 4ಕ್ಕೆ. ಆಮೇಲೆ ಟೈಮ್ ಆಫ್ ರೈಟಿಂಗ್ ಮತ್ತೆ ಈ ಕ್ಯಾಂಪೇನಿಂಗ್ ಇದೆಯಲ್ಲ, ಇದೇನಾಗಿದೆಪ್ಪ ಅಂದ್ರೆ ಈ ಸಂವಿಧಾನವನ್ನ ಅಪ್ರೂವ್ ಮಾಡ್ಕೋಬೇಕು, ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅಪ್ರೂವ್ ಮಾಡ್ಕೋಬೇಕು, ರಿಜೆಕ್ಟ್ ಮಾಡ್ಕೋಬೇಕಂತ ತೋರಿಸ್ತಾ ಇದೆ. ಸೊ ನೋಡ್ರಿ ಕ್ಲೋಸ್ ಕಂಟೆಸ್ಟ್ ಇದೆ, ಅಪ್ರೂವ್ ಮಾಡೋದು ಮತ್ತೆ ರಿಜೆಕ್ಟ್ ಮಾಡೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರೆ ಈ ಚಿಲಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಚಿಲ್ಲಿ ಜನರ ಏನು ಕೊಡುಗೆಗಳಿದೆ ಅಂತ ತಿಳ್ಕೊಬೇಕಂದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಯಾವ ತರನಾಗಿ ಫಾರ್ಮ್ ಆಗಿದೆ ಅಂತ ತಿಳ್ಕೋಬೇಕು. ಯಾಕಂದ್ರೆ ಇದೇನಾಗಿದೆಪ್ಪ ಅಂದ್ರೆ ಹಿಸ್ಟ್ರಿ ಆಗಿದೆ, ಫಸ್ಟ್ ಟೈಮ್ ಏನಪ್ಪಾ ಅಂದ್ರೆ ಜಗತ್ತಿನೊಳಗೆ ಈ ತರದ ಒಂದು ಮಾಡೆಲ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ 20th century ಒಳಗೆ ಏನ್ ಕಾನ್ಸ್ಟಿಟ್ಯೂಷನಲ್ ಡ್ರಾಫ್ಟ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ರಲ್ಲ, ಈ ಎಲ್ಲಾ ಕಾನ್ಸ್ಟಿಟ್ಯೂಷನಲ್ ಡ್ರಾಫ್ಟಿಂಗ್ ಅನ್ನ ಯಾವ್ದ್ರಿಂದ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಯುನೈಟೆಡ್ ಸ್ಟೇಟ್ಸ್ ಮಾಡೆಲ್ ಇಂದ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಏನ್ ಬಿಲೀವ್ ಮಾಡಬಹುದಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಕನ್ಸ್ಟ್ರೇಂಟ್ ಏನಿದೆ ಸ್ಟೇಟ್ ಪವರ್ ಅದು ಎಂಡ್ ಆಗುತ್ತೆ, ಮತ್ತೆ ಜನರು ಅವರಿಂದನೇ ಅವರಿಗೋಸ್ಕರ ಮಾಡ್ಕೊಂಡಿರುವಂತ ಸಂವಿಧಾನದಿಂದ ಏನಾಗುತ್ತಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಪಾರ್ಟಿಸಿಪೇಷನ್ ಜೊತೆಗೆ ಇಲ್ಲಿ ಏನು ಜನರ ಹಿತಗಳಿವೆ ಅಭಿಪ್ರಾಯಗಳಿವೆ ಅವು ಕೂಡ ನಿರ್ವಹಿಸ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಕಾನ್ಸ್ಟಿಟ್ಯೂಷನ್ ಏನಿದೆ ಅಂದ್ರೆ ಮೂರು ರೈಟ್ಸ್ ಅಲ್ಲಿ ವರ್ಕ್ ಮಾಡುತ್ತೆ, ಅದಕ್ಕೋಸ್ಕರ ಮೂರು ಡಿವಿಜನ್ಸ್ ಅನ್ನ ಕೊಟ್ಟಿರ್ತಾರೆ. ಯಾವ್ದಪ್ಪ ಅಂದ್ರೆ ನಿಮಗೊತ್ತು, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ, ಕಾರ್ಯಾಂಗ ಶಾಸಕಾಂಗ ಕಾರ್ಯಾಂಗ ಮತ್ತೆ ನ್ಯಾಯಾಂಗ, ಈ ಮೂರು ವಿಂಗ್ಗಳಲ್ಲಿ ಏನಪ್ಪ ಅಂದ್ರೆ ಪವರ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಆತರ ಏನ್ ಡಿಸ್ಕಸ್ ಮಾಡ್ತಿದಾರೆ ಅಂದ್ರೆ ಅದರ್ ರೈಟ್ಸ್, ಬೇರೆ ಬೇರೆ ಹಕ್ಕುಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ನೋಡ್ರಿ 20th century ಅರ್ಧ ಕಳೆದ ಮೇಲೆ ಏನಪ್ಪಾ ಅಂದ್ರೆ ಎಲ್ಲರಿಗೂ ಗೊತ್ತಾಯ್ತು ಏನಂದ್ರೆ ಕಾನ್ಸ್ಟಿಟ್ಯೂಷನಲಿಸಂ ಇದೆಯಲ್ಲ ಇದು ನೆಸೆಸರಿ ಇದೆ ಅಂತ ಅನಿಸ್ತು. ಬಟ್ ಇದೇನಿದೆಯಪ್ಪ ಅಂದ್ರೆ ಇನ್ಅಡಿಕ್ವೇಟ್ ಇದೆ, ಅಂದ್ರೆ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಥವಾ ಅಪರಿಪೂರ್ಣವಾಗಿದೆ ಅಂತ ಅವರು ಹೇಳಿದ್ರು. ಇದನ್ನ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆಯಲ್ಲ ಅದನ್ನ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆಯಲ್ಲ ಅದು ಬಗೆಹರಿಸೋದಕ್ಕೋಸ್ಕರ ಏನಪ್ಪಾ ಅಂದ್ರೆ
ಕೆಲವೊಂದಿಷ್ಟು ಕಂಟ್ರೀಸ್ ಟ್ರೈ ಮಾಡಿದ್ರು, ಅದರಲ್ಲಿ ಒಂದು ಥಿಂಗ್ ಏನ್ ಮಾಡಪ್ಪ ಅಂದ್ರೆ, ಒಂದು ಕೆಲಸ ಅವ್ರು ಏನ್ ಮಾಡಿದ್ರು ಅಂದ್ರೆ, ಈ ಸೋಷಿಯಲ್ ಇಕ್ವೇಷನ್ ಅನ್ನ, ಸೋಷಿಯಲ್ ಕ್ವಶನ್ ಇದೆಯಲ್ಲ ಅದನ್ನ ತಗೊಂಬಂದ್ರು. ಫಾರ್ ಎಕ್ಸಾಂಪಲ್ ನೋಡ್ರಿ, ಸೋಷಿಯಲ್ ಕ್ವಶನ್ಸ್ ಅಂದ್ರೆ ಸಾಮಾಜಿಕವಾಗಿ ಯಾರೆಲ್ಲ ಹಿಂದಿದ್ದಾರೆ, ಆರ್ಥಿಕವಾಗಿ ಯಾರೆಲ್ಲ ಹಿಂದಿದ್ದಾರೆ ಅಂತವ್ರಿಗೆ ಏನಪ್ಪ ಅಂದ್ರೆ ಈಕ್ವಲ್ ಆದಂತ ಆಕ್ಸೆಸ್ ಕೊಡ್ಬೇಕು ಯಾವ್ದಕ್ಕೆ ಅಂದ್ರೆ ಮೆಟೀರಿಯಲ್ ರಿಸೋರ್ಸ್ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದರಿಂದ ಏನಪ್ಪ ಅಂದ್ರೆ 1988 ಈ ಎಲ್ಲಾ ಕಾನ್ಸ್ಟಿಟ್ಯೂಷನ್ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಸೋಷಿಯೋ ಎಕನಾಮಿಕ್ ರೈಟ್ಸ್, ಸಾಮಾಜಿಕ ಆರ್ಥಿಕ ಹಕ್ಕುಗಳನ್ನ ಸ್ಟಾರ್ಟ್ ಮಾಡಿದ್ರು. ಅದ್ರೊಳಗೆ ಏನ್ ಮಾಡೋದಪ್ಪ ಅಂದ್ರೆ ರೈಟ್ ಟು ಹೌಸಿಂಗ್ ಅಂದ್ರೆ ನಿಮ್ಮ ಮನೆ ಕಟ್ಕೊಳ್ಳಕ್ಕೆ ಒಂದು ಅವಕಾಶ, ನಿಮ್ಗೆ ಮನೆ ಕಟ್ಟೋದಕ್ಕೆ ಹಕ್ಕಿದೆ, ನಿಮ್ಮ ಎಜುಕೇಶನ್ಗೆ ಹಕ್ಕಿದೆ, ಆಮೇಲೆ ಹೆಲ್ತ್ ನಿಮ್ಮ ಆರೋಗ್ಯಕ್ಕೆ ಹಕ್ಕಿದೆ ಅಂತ ಕೆಲವೊಂದಿಷ್ಟು ರೈಟ್ಸ್ ನ ತಗೊಂಬಂದ್ರು ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಪರ್ಟಿಕ್ಯುಲರ್ ಫೇಮಸ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಸೌತ್ ಆಫ್ರಿಕಾ ಪೋಸ್ಟ್ ಕಾನ್ಸ್ಟಿಟ್ಯೂಷನ್ ಏನಿದ್ರಲ್ಲ, ಅಪೆಥರ್ಡ್ ಕಾನ್ಸ್ಟಿಟ್ಯೂಷನ್ 1996, ಇದೇನ್ ಮಾಡುತ್ತಪ್ಪ ಅಂದ್ರೆ ಆಲ್ವೇಸ್ ಪಾಸಿಬಿಲಿಟಿ ಏನಿದೆ ಅದನ್ನ ಡಿಸ್ಕಸ್ ಮಾಡುತ್ತೆ. ಯಾವ ತರನಾಗಿ ನ್ಯಾಷನಲ್ ರಿಸೋರ್ಸ್ ಅನ್ನ ಯೂಸ್ ಮಾಡಿದಿರಿ, ಆಮೇಲೆ ಯಾವ ತರನಾಗಿ ಸೋಷಿಯಲ್ ಎಕನಾಮಿಕ್ ರೈಟ್ಸ್ ಅಂದ್ರೆ ಸೋಷಿಯಲಿ ಎಕನಾಮಿಕಲಿ ಯಾರು ವೀಕ್ ಇದಾರೆ ಅವ್ರಿಗೆ ಯಾವ ತರನಾಗಿ ನೀವು ಈ ಹಕ್ಕುಗಳನ್ನ ವಿಂಗಡಣೆ ಮಾಡಿದಿರಿ ಜೊತೆಗೆ ನೋಡ್ರಿ. ಆಮೇಲೆ ಎಲ್ಲೆಲ್ಲಿ ಡಿಸ್ಕ್ರಿಮಿನೇಷನ್ ಆಗಿದೆ ಅಂದ್ರೆ, ಇವರು ನೀವು ಕರೆಕ್ಟ್ ಆಗಿ ಏನು ಅವಕಾಶಗಳಿತ್ತಲ್ಲ ಅದನ್ನ ಕೊಟ್ಟಿದ್ದೀರ, ಅಥವಾ ಇದರಲ್ಲಿ ಏನ್ ಡಿಸ್ಕ್ರಿಮಿನೇಷನ್ ಆಗಿದೆ, ಇದನ್ನೆಲ್ಲ ಏನಪ್ಪಾ ಅಂದ್ರೆ ಅವರು ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಯಾವ್ದಂದ್ರೆ ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್, ಫಸ್ಟ್ ನ್ಯಾಚುರಲ್ ರಿಸೋರ್ಸ್ ಎಷ್ಟಿದೆ, ಆಮೇಲೆ ಸೋಷಿಯೋ ಎಕನಾಮಿಕ್ ಕಂಡೀಷನ್ ಇರುವಂತ ಜನ ಎಷ್ಟು, ಆಮೇಲೆ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ನಿಮ್ಗೆ ತಾರತಮ್ಯ ಕಂಡು ಬಂದಿದೆ ಅಂತ ಅವರು ಡಿಸ್ಕಷನ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ, ಇದಾದ್ಮೇಲೆ ಎರಡನೇ ಕಂಡೀಷನ್ ಏನ್ ಮಾಡಿದ್ರಪ್ಪ ಅಂದ್ರೆ, ಈ ಗವರ್ನೆನ್ಸ್ ಅಥವಾ ಈ ಆಡಳಿತ ನಡೆಯಬೇಕಾದ್ರೆ ಏನೇನ್ ಕಾಂಪ್ಲೆಕ್ಸಿಟಿ ಇದೆಯಲ್ಲ, ಇದಕ್ಕೋಸ್ಕರ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಂಸ್ಥೆಗಳನ್ನ ತರಬೇಕು. ಅವು ಏನಿರ್ಬೇಕಪ್ಪಂದ್ರೆ ಸ್ವತಂತ್ರವಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಯಾವ್ದ್ರಿಂದ ಅಂದ್ರೆ, ಈ ಶಾಸಕಾಂಗದಿಂದ ಮತ್ತೆ ಕಾರ್ಯಾಂಗದಿಂದ ಅವು ಸ್ವತಂತ್ರವಾಗಿರ್ಬೇಕು. ಮತ್ತೆ ಅವ್ರೇನಾಗಿರ್ಬೇಕಂದ್ರೆ ಅಕೌಂಟ್ ಹೋಲ್ಡ್ ಮಾಡಿರ್ಬೇಕಂದ್ರೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಇದಕ್ಕೆ ಉತ್ತಮ ಉದಾಹರಣೆಗಳು ಯಾವಪ್ಪ ಅಂದ್ರೆ, ಸೊ ನೋಡ್ರಿ, ಇನ್ಫಾರ್ಮೇಶನ್ ಕಮಿಷನ್ ಏನಿದೆ, ಆಮೇಲೆ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆ, ಎಲೆಕ್ಷನ್ ಕಮಿಷನ್ ಏನಿದೆ, ಇವೇನಪ್ಪ ಅಂದ್ರೆ ಯಾವ್ದೇ ತರನಾಗಿ ಇಂಡಿಪೆಂಡೆಂಟ್ ಆಗಿರ್ತವೆ, ಮತ್ತೆ ಯಾವ್ದೇ ತರನಾಗಿ ಶಾಸಕಾಂಗದ ಮತ್ತೆ ಕಾರ್ಯಾಂಗದ ಇದಕ್ಕೆ ತಲೆ ಕಟ್ಸ್ಕೊಳ್ಳಲ್ಲ, ಅವ್ರೇನೇ ಆಕ್ಷನ್ ತಗೊಂಡ್ರು ತಲೆ ಕಟ್ಸ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇವನ್ ಏನಂತ ಕರೀತಾರಪ್ಪ ಅಂದ್ರೆ ಇಂಟಿಗ್ರಿಟಿ ಇನ್ಸ್ಟಿಟ್ಯೂಷನ್ ಅಂದ್ರೆ, ಇವೆಲ್ಲ ಏನ್ ಮಾಡ್ತಾವ ಅಂದ್ರೆ ಸಮಗ್ರವಾಗಿ ಕೆಲಸ ಮಾಡ್ತೇವೆ ಅಂದ್ರೆ ಸಮಗ್ರ ಸಂಸ್ಥೆಗಳಂತ ಇವ್ರನ್ನ ಕರೀತಾರೆ. ಸೊ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ, ಸೊ ನೋಡ್ರಿ, ಚಾಪ್ಟರ್ 15 ಆಫ್ 2010 ಕೀನ್ಯಾ ಕಾನ್ಸ್ಟಿಟ್ಯೂಷನ್ ಅಂತಲ್ಲ, ಅದ್ರೊಳಗೆ ಏನಂದ್ರೆ 10 ಕಮಿಷನ್ ಅನ್ನ ಅವ್ರು ಏನ್ ಮಾಡಿದಾರಂದ್ರೆ ಇಂಡಿಪೆಂಡೆಂಟ್ ಅಂತ ಕರೆದಿದ್ದಾರೆ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಆಗಿದ್ದು ಕೆಲಸಗಳನ್ನ ಮಾಡ್ತಾರೆ, ಯಾವುದೇ ತರನಾಗಿ ಗವರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರಲ್ಲ. ಅಂದ್ರೆ ಅವ್ರ ಶಾಸಕಾಂಗದ ಕಾರ್ಯಾಂಗದ ಏನ್ ಪ್ರೆಷರ್ ಬಂದ್ರು ಡಿಪೆಂಡ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಅವ್ರೇನ್ ರೈಟ್ಸ್ ಇದೆಯಲ್ಲ ಅದನ್ನ ಗ್ಯಾರಂಟಿ ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ. ಸೊ ನೋಡ್ರಿ, ಮೂರನೇದ ಏನ್ ಕಂಡೀಷನ್ ಹೇಳ್ತಾರಪ್ಪ ಅಂದ್ರೆ, ನೀವು ಜಸ್ಟ್ ಪೀರಿಯಾಡಿಕ್ ಎಲೆಕ್ಷನ್ ಕಾನ್ಸ್ಟಿಟ್ಯೂಟ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ, ನೀವು ಥಿನ್ ಅಟೆಂಡೆಂಟ್ ಆಫ್ ವರ್ಜನ್ ಆಫ್ ಡೆಮೋಕ್ರಸಿ ಬರ್ತೀರಿ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ಎಲೆಕ್ಷನ್ ಅನ್ನ ಚೇಂಜ್ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಮಾಡರ್ನ್ ಎಲೆಕ್ಷನ್ಸ್ ಆಗ್ಬೇಕಂದ್ರೆ ಇತ್ತೀಚೆಗೆ ಏನ್ ಬೇಕಪ್ಪ ಅಂದ್ರೆ, ನಿಮಗೆ ಎಲೆಕ್ಷನ್ ಪಾರ್ಟೀಸ್ ಬೇಕು, ಪೊಲಿಟಿಕಲ್ ಪಾರ್ಟೀಸ್ ಬೇಕು. ಅದ್ರ ಜೊತೆಗೆ ಎಲೆಕ್ಷನ್ಸ್ ಏನಿರ್ಬೇಕಂದ್ರೆ ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡ್ಬೇಕಾದ್ರೆ ಪೊಲಿಟಿಕಲ್ ಪಾರ್ಟೀಸ್ ಇದ್ರೆ ಮಾತ್ರ ಸಾಲಲ್ಲ, ಅದ್ರ ಜೊತೆಗೆ ಪೀಪಲ್ ಪಾರ್ಟಿಸಿಪೇಷನ್ ಕೂಡ ಬೇಕಂತ ಹೇಳ್ತಿದ್ರೆ. ಆ ಪೀಪಲ್ ಪಾರ್ಟಿಸಿಪೇಷನ್ ಬೇಕಂದ್ರೆ ಅಲ್ಲಿ ನೆಕ್ಸ್ಟ್ ಏನ್ ಬೇಕಪ್ಪ ಅಂದ್ರೆ ಅಮೌಂಟ್ ಬೇಕು, ಅಂದ್ರೆ ಹಣ ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಜನರು ಪಾರ್ಟಿಸಿಪೇಷನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಇಲ್ಲಿ ಒಂದು ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂತ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, 2010 ಕೀನ್ಯಾ ಕಾನ್ಸ್ಟಿಟ್ಯೂಷನ್ ಏನ್ ಮಾಡಿದ್ದಲ್ಲ, ಈ ಇನ್ಸ್ಟ್ರಕ್ಷನ್ ಅನ್ನ ಹೇಳ್ತಿದ್ದೆ. ಅವ್ರೇನ್ ಹೇಳ್ತಾರಪ್ಪ ಅಂದ್ರೆ, ಪಬ್ಲಿಕ್ ಪಾರ್ಟಿಸಿಪೇಷನ್ ಇದೆಯಲ್ಲ ಈ ಪ್ರೊಸೆಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್, ಪರ್ಟಿಕ್ಯುಲರ್ಲಿ ಎಲ್ಲಪ್ಪ ಅಂದ್ರೆ ಲಾ ಮೇಕಿಂಗ್ ಪ್ರೊಸೆಸ್ ಅಲ್ಲಿ. ಒಂದೇನಾದ್ರೂ ಕಾನೂನುಗಳನ್ನ ಮಾಡ್ತಾ ಇದ್ರೆ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಪ್ರಜೆಗಳು ಅಲ್ಲಿ ಭಾಗವಹಿಸಬೇಕು, ಜೊತೆಗೆ ಏನಂದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ಬೇಕು, ಮತ್ತೆ ಸಮಾಲೋಚನೆ ಮಾಡ್ಬೇಕು. ಈ ಕಾನೂನು ನಮಗೆ ಉಪಯೋಗವಾಗುತ್ತಾ ಇಲ್ಲ ಅಂತೇಳಿ ಅವರು ವೈಡ್ ಸ್ಪ್ರೆಡ್ ಸಮಾಲೋಚನೆ ಮಾಡಿ ತಿಳಿಸಿದಾಗ ಮಾತ್ರ ಏನಪ್ಪ ಅಂದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗೇನು ಚಿಲಿಯನ್ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಬಂದಿದ್ದಲ್ಲ, ಈ ವಿಸಿಟಮ್ ಅನ್ನ ಏನ್ ಮಾಡಿದ್ರು ಅಂದ್ರೆ ಕ್ಯಾರಿ ಓವರ್ ಮಾಡಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ, ನಿಮಗೆ ಗೊತ್ತು ಕೆಲವು ದಶಕಗಳಿಂದ ಏನೇನ್ ಟ್ರಯಲ್ ಅಂಡ್ ಎರರ್ ನಡೀತಿದ್ದಲ್ಲ ವಿಶ್ವದ ಸುತ್ತು, ಅದನ್ನು ಕೂಡ ಏನಂದ್ರೆ ಅವರು ಫ್ರೇಮ್ ವರ್ಕ್ ಅಲ್ಲಿ ನಾವು ಕಾಣಬಹುದು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಆ ಡೆಮೋಕ್ರಸಿನ ನಾವೇನ್ ಕರಿಬಹುದಪ್ಪ ಅಂದ್ರೆ, ಪ್ರಬುದ್ಧವಾದ ಒಂದು ಪ್ರಜಾಪ್ರಭುತ್ವ ಅಂತ ಕರಿಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗೇನು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದಿಲ್ಲ, ಅದರಲ್ಲಿ ಬೇಸಿಕ್ ಸೋಷಿಯೋ ಎಕನಾಮಿಕ್ ರೈಟ್ಸ್ ಯಾವ್ಯಾವ ಇದಾವಪ್ಪ ಅಂದ್ರೆ, ರೈಟ್ ಟು ಎಜುಕೇಶನ್ ಇದೆ, ಅಂದ್ರೆ ಶಿಕ್ಷಣದ ಹಕ್ಕಿದೆ, ವರ್ಕರ್ಸ್ ರೈಟ್ ಇದೆ, ಜೆಂಡರ್ ಐಡೆಂಟಿಟಿ ರೈಟ್ಸ್ ಇದೆ, ಆಮೇಲೆ ಡಿ ಮಾಡಿಫಿಕೇಶನ್ ಆಫ್ ವಾಟರ್, ವಾಟರ್ ಮೇಲೆ ಅವರೇನು ಪ್ರೈವೇಟೈಸೇಷನ್ ಮಾಡಿದ್ರಲ್ಲ ಅದನ್ನು ಕೂಡ ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ, ಈ ಆಟೋನಮಸ್ ಇನ್ಸ್ಟಿಟ್ಯೂಷನ್ ಯಾವ್ದು ಇಂಡಿಪೆಂಡೆಂಟ್ ಇರ್ಬೇಕಲ್ಲ, ಅದ್ರ ಬಗ್ಗೆ ಕೂಡ ಅವರು ಎಕ್ಸಿಸ್ಟೆನ್ಸ್ ಆಟೋನಮಸ್ ಆಗಿರ್ಲಿ,
ಆಮೇಲೆ ಏನ್ ಗ್ಯಾರಂಟಿ ಸಿಟಿಜನ್ ಇನಿಷಿಯೇಟಿವ್ ಕೊಡ್ಬೇಕಲ್ಲ ಅವನು ಕೂಡ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇಂಡಿಜಿನಿಯಸ್ ಇನ್ಸ್ಟಿಟ್ಯೂಟ್ ಗೆ ಜಾಸ್ತಿ ಮಹತ್ವವನ್ನು ಕೊಟ್ಟು ಪೀಪಲ್ ಪಾರ್ಟಿಸಿಪೇಷನ್ ಕೂಡ ಅಲ್ಲಿ ನೋಡ್ತಿದ್ದಾರೆ. ಸೊ ಅಂದ್ರೆ ಎಲ್ಲಾ ಎಕ್ಸ್ಪೀರಿಯನ್ಸ್ ತೋರಿಸ್ ಏನ್ ತೋರಿಸುತ್ತಪ್ಪ ಅಂದ್ರೆ ಈ ಇಂಟಿಗ್ರಲ್ ಎಲಿಮೆಂಟ್ಸ್ ಇದೆಯಲ್ಲ ಇದೇನ್ ಮಾಡುತ್ತೆ ಅಂದ್ರೆ ಒಂದು ಸುಸ್ಥಿರ ಅಭಿವೃದ್ಧಿ ಕಾನ್ಸ್ಟಿಟ್ಯೂಷನ್ ಅನ್ನ ತೆರೆದುಕೊಳ್ಳುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಕಾನೂನು ಏನಿದೆಯಲ್ಲ ಇದನ್ನ ಜಸ್ಟ್ ಒಂದು ನಾವು ವಿಜನ್ ಅನ್ನೋದಕ್ಕಿಂತ ಈ ಡಾಕ್ಯುಮೆಂಟ್ ಮಾಡಿದ್ದಾರೆ ಅಂದ್ರೆ ಮುಂದೆ ನಮ್ಮ ದೃಷ್ಟಿ ಯಾವ ತರ ಇರ್ಬೇಕಂತ ಡಾಕ್ಯುಮೆಂಟ್ ಮಾಡಿದ್ದಾರೆ. ಸೊ ನೋಡ್ರಿ ಇದ್ರಲ್ಲಿ ಏನೇನ್ ಚೇಂಜಸ್ ಮಾಡಿದಾರಪ್ಪ ಅಂದ್ರೆ ಈ ಕಾನೂನಲ್ಲಿ ನಿಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ಈ ನ್ಯಾಷನಲ್ ಡಾಟಾ ಪ್ರೊಟೆಕ್ಷನ್ ಅಥಾರಿಟಿ ಇರುತ್ತೆ. ಇದರಿಂದ ಏನಪ್ಪಾ ಅಂದ್ರೆ ನಿಮ್ಮ ಟೆಕ್ನಾಲಜಿಯಿಂದ ಏನ್ ಡಾಟಾ ಟೆಫ್ಟ್ ಆಗುತ್ತಲ್ಲ ಅದನ್ನು ಕೂಡ ನಿಲ್ಲಿಸ್ತಾರೆ. ಅದ್ರ ಜೊತೆಗೆ ನೋಡ್ರಿ ಇವ್ರು ಇನ್ನು ಕೂಡ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ರೈಟ್ ಕೊಡ್ತಾರೆ, ಹಕ್ಕು ಕೊಡ್ತಾರೆ ಏನಂದ್ರೆ ನೀವು ಡಿಜಿಟಲಿ ಕನೆಕ್ಟ್ ಆಗೋದಕ್ಕೆ. ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲೊಂದು ಇಂಡಿಪೆಂಡೆಂಟ್ ಡಾಟಾ ಪ್ರೊಟೆಕ್ಷನ್ ಬಾಡಿ ಇರಬೇಕಂತ ಕೂಡ ಅವರು ಹೇಳ್ತಾರೆ. ಆಮೇಲೆ ನೋಡ್ರಿ ಇವ್ರೇನ್ ಹೇಳ್ತಾರೆ ಅಂದ್ರೆ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಒಳಗೆ ಈ ಕಾನ್ಸ್ಟಿಟ್ಯೂಷನಲ್ ಟೆಕ್ಸ್ಟ್ ಏನಿದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಪ್ರತಿಯೊಬ್ಬರಿಗೂ ಈ ಹಕ್ಕು ಸಿಗಲೇಬೇಕಂತ ಹೇಳ್ತಿದ್ದಾರೆ. ಆಮೇಲೆ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೀ ಇದನ್ನ ಮಾತ್ರ ಹೇಳದೆ ಅಲ್ಲೇ ಈ ಕ್ಲೈಮೇಟ್ ಕ್ರೈಸಿಸ್ ಏನಿದೆ ಅಂದ್ರೆ ವಿಶ್ವದಲ್ಲಿ ಹವಾಮಾನ ಬದಲಾವಣೆ ಏನಾಗ್ತಿದ್ಲೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಏನಪ್ಪಾ ಅಂದ್ರೆ ಇದಕ್ಕೋಸ್ಕರ ಏನೇನ್ ಪ್ರಿನ್ಸಿಪಲ್ಸ್ ಇದೆ, ಇಂಟರ್ನ್ಯಾಷನಲ್ ಲಾಸ್ ಏನಿದೆ, ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟ್ ಲಾಸ್ ಏನಿದೆ ಅದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಇಂಟರ್ ಜನರೇಷನಲ್ ಇಕ್ವಿಟಿ ಏನಿದೆ ಅದನ್ನ ಕೂಡ ಇದ್ರೊಳಗೆ ಏನಂದ್ರೆ ಕೊಟ್ಟಿದ್ದಾರೆ. ಸೊ ನೋಡ್ರಿ ಇದ್ರೊಳಗೆ ಏನಿದೆಯಪ್ಪ ಅಂದ್ರೆ ಗ್ಯಾರಂಟಿ ರೈಟ್ ಟು ನೇಚರ್ ಅಂತ ಒಂದಿದೆ. ಅಂದ್ರೆ ನಿಮ್ಗೆ ಪ್ರತಿಯೊಬ್ಬರಿಗೂ ಪ್ರಕೃತಿ ಸಿಗ್ಬೇಕು ಅದಕ್ಕೆ ಗ್ಯಾರಂಟಿ ಮಾಡುತ್ತೆ ಏನಪ್ಪ ಅಂದ್ರೆ ರೈಟ್ ಟು ನೇಚರ್ ಅಂತ ಹೇಳಿ. ಇದೇನಪ್ಪ ಅಂದ್ರೆ ಕೆಲವೊಂದು ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಿದ್ರೆ. ಸೊ ನೋಡ್ರಿ ಫ್ರಮ್ ಇಂಡಿಯಾ ಟು ನ್ಯೂಜಿಲೆಂಡ್ ಹೋದಾಗ ಇದೇನಾಗುತ್ತೆ ಅಂದ್ರೆ ಎಕ್ಸ್ಪ್ಲೋರ್ ಆಗುತ್ತೆ. ಯಾಕಂದ್ರೆ ಎಲ್ಲಾ ಕಡೆ ಈ ರೈಟ್ ಟು ಎನ್ವೈರನ್ಮೆಂಟ್ ಅಥವಾ ನೇಚರ್ ಸಿಗೋದು ನಿಮ್ಗೆ ಕಷ್ಟ, ಬಟ್ ಈ ಚಿಲ್ಲಿ ಕಾನ್ಸ್ಟಿಟ್ಯೂಷನಲ್ ಕಾಣಿಸ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದೇನ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಇದು ಮೋರ್ ಇನ್ಕ್ಲೂಸಿವ್ ಆಗಿದೆ ಮತ್ತೆ ನ್ಯಾಚುರಲಿ ಗಿವನ್ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಏನಾಗತ್ತಪ್ಪ ಅಂದ್ರೆ ಇನ್ನೊಬ್ಬರ ಕಡೆಯಿಂದ ಏನಾಗುತ್ತೆ ಅಂದ್ರೆ ಕ್ರಿಟಿಸಿಸಂ ಬರುತ್ತೆ. ಅದಕ್ಕೋಸ್ಕರ ಏನಂದ್ರೆ ಈ ಕಾನ್ಸ್ಟಿಟ್ಯೂಷನ್ ನ್ಯಾಚುರಲ್ ಆಗಿದೆ, ಜೊತೆಗೆ ನೋಡ್ರಿ ಎಷ್ಟೆಲ್ಲ ರೈಟ್ಸ್ ಕೊಟ್ಟಿದಾರಲ್ಲ ಆ ರೈಟ್ಸ್ ಕೂಡ ಏನಪ್ಪಾ ಅಂದ್ರೆ ತುಂಬಾ ಇನ್ಕ್ಲೂಸಿವ್ ಆಗಿ ಅವರು ಡ್ರಾಪ್ ಡೌನ್ ಮಾಡಿದ್ರೆ. ಅದಕ್ಕೋಸ್ಕರ ಇದನ್ನ ಏನಂತ ಕರೆದಿದ್ದಾರೆ ಅಂದ್ರೆ ಆಥರ್ ಗ್ಲೋಬಲ್ ಕಾನ್ಸ್ಟಿಟ್ಯೂಷನಲಿಸಂ ಅಂತ ಕರೆದಿದ್ದಾರೆ, ಅಂದ್ರೆ ವಿಶ್ವದ ಒಂದು ಸಂವಿಧಾನ ಅಂತ ಕರೀತಿದ್ದಾರೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಸೊ ನೆಕ್ಸ್ಟ್ ಎಡಿಟೋರಿಯಲ್ ಬಂದ್ರೆ ಟನಲ್ ವಿಷನ್ ದಟ್ ಈಸ್ ಎಂಡೇಂಜರಿಂಗ್ ಇಂಡಿಯನ್ ಹಿಸ್ಟ್ರಿ. ಸೊ ಇದನ್ನ ಬರೆದವರು ನಚಿಕೇತ್ ಅಂತ ಬರ್ತಿದ್ದಾರೆ. ಸೊ ಆತರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಹೊಸದಾಗಿ ಬಂದಿರುವಂತ ಲಾ ಏನಿದೆಯಲ್ಲ ಎಸ್ಪೆಷಲಿ ಏನಪ್ಪ ಅಂದ್ರೆ ಆರ್ಕಿಯಾಲಜಿ ಸೈಟ್ಸ್ ಅದ್ರ ಬಗ್ಗೆ ಇವರು ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ನೋಡ್ರಿ ಈಗಿರುವಂತ ಆರ್ಕಿಯಾಲಜಿ ಸೈಟ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ಅವರು 100 ಮೀಟರ್ ಒಳಗೆ ಡಿಸ್ಟೆನ್ಸ್ ಒಳಗೆ ಯಾವುದೇ ತರನಾಗಿ ಏನಪ್ಪಾ ಅಂದ್ರೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ನ ಅಲೋ ಮಾಡಲ್ಲ, ಜೊತೆಗೆ 300 ಮೀಟರ್ ಒಳಗೆ ಯಾವುದೇ ತರನಂತ ಎಕನಾಮಿಕ್ ಆಕ್ಟಿವಿಟೀಸ್ ನ ಮಾಡಕ್ಕೆ ಅವಕಾಶ ಕೊಡಲ್ಲ. ಬಟ್ ಈ ಹೊಸದಾಗಿ ಬಂದಿರುವಂತ ಆಕ್ಟಿವ್ ಡಾಕ್ಯುಮೆಂಟ್ ಏನ್ ಹೇಳುತ್ತೆ ಅಥವಾ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಅಂತ ಕನ್ಸ್ಟ್ರಕ್ಷನ್ ಮತ್ತೆ ಎಕನಾಮಿಕ್ ಆಕ್ಟಿವಿಟೀಸ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡೋಣ ಅಂದ್ರೆ ಒಂದು ಎಕ್ಸ್ಪರ್ಟ್ ಪ್ಯಾನಲ್ ಕಮಿಟಿಯನ್ನ ಫಾರ್ಮ್ ಮಾಡೋಣ. ಆ ಎಕ್ಸ್ಪರ್ಟ್ ಪ್ಯಾನಲ್ ಕಮಿಟಿ ಏನ್ ಒಪಿನಿಯನ್ ಹೇಳುತ್ತಲ್ಲ ಅದ್ರ ಮೇಲೆ ನಾವು ಡಿಸಿಷನ್ ಅನ್ನ ತಗೋಣ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಆತರ ಏನ್ ಹೇಳ್ತಿದ್ರು ಅಂದ್ರೆ ಈ ತರ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನೋಡ್ರಿ ಫಸ್ಟ್ ಆಫ್ ಆಲ್ ಒಂದು ಆರ್ಕಿಯಾಲಜಿಕ್ ಸೈಟ್ಸ್ ಇದೆ ಅಂದ್ರೆ ಅಲ್ಲೇನಾಗತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಹಂಗೆ ಬಿದ್ದಿರ್ತವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಪುರಾತತ್ವ ಇಲಾಖೆಯವರು ಕನ್ಸರ್ವ್ ಮಾಡಿ ಕೂಡ ಇಟ್ಟಿರ್ತಾರೆ ಅಥವಾ ಮಣ್ಣಲ್ಲಿ ಕೂಡ ಹುದುಗೋಗಿರ್ತವೆ ಅಂತವು ಇದರಲ್ಲಿ ಸಿಕ್ಕಿರ್ತವೆ. ನೀವು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಆ ಡಾಕ್ಯುಮೆಂಟ್ಸ್ ಇರಲಿ ಅಥವಾ ಅಲ್ಲಿರುವಂತಹ ಅವಶೇಷಗಳೇನಾಗತ್ತಪ್ಪ ಅಂದ್ರೆ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ನೀವು ಈ ತರದ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅಲ್ಲಿ ಅಲೋ ಮಾಡಿದ್ರೆ ಏನಾಗತ್ತಪ್ಪ ಅಂದ್ರೆ ಏನು ಆರ್ಕಿಯಾಲಜಿಕ್ ಸೈಟ್ಸ್ ಇದಾವಲ್ಲ ಅವೇ ಸಾಯಿಲ್ಸ್ ಗಟ್ಟಿ ಇರುತ್ತಲ್ಲ ಅದು ಮೃದುವಾಗಿ ಅದಕ್ಕೆ ಡ್ಯಾಮೇಜ್ ಆಗಿರುವಂತ ಪರಿಸ್ಥಿತಿ ಕೂಡ ಇರುತ್ತೆ. ಜೊತೆಗೆ ನೋಡ್ರಿ ಆರ್ಕಿಯಾಲಜಿಕ್ ಸೈಟ್ ಸುತ್ತಲೂ ನೀವು ಏನಾದ್ರೂ ಎಲೆಕ್ಟ್ರಿಕಲ್ ಪೋಲ್ ಹಾಕೋದ್ರಿಂದ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಅಲ್ಲಿ ಆ ಪೋಲ್ ಏನಾದ್ರೂ ಬಿದ್ರೆ ಅಂದ್ರೆ ಎಲೆಕ್ಟ್ರಿಕಲ್ ವಿದ್ಯುತ್ ಕಂಬ ಏನಿರುತ್ತಲ್ಲ ಅದೇನಾದ್ರೂ ಬಿದ್ದು ಹೋದ್ರೆ ಆ ಡೂಮ್ ಮೇಲೆ ಇರುವಂತ ಒಂದು ಕೋಣದ ಗತೆ ಇರುತ್ತಲ್ಲ ಅದು ಮುರಿದು ಹೋಗುವಂತ ಚಾನ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಹೊಸದಾಗಿ ತಂದಿರುವಂತ ನೀವೇನ್ ವಿಷನ್ ಇದೆಯಲ್ಲ ಒಂದ್ಸರಿ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿ ಆಮೇಲೆ ಇದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಅಡಾಪ್ಟ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಈ ಆತರ ಪ್ರಕಾರ ಏನಪ್ಪಾ ಅಂದ್ರೆ ಈಗ ಆರ್ಕಿಯಾಲಜಿ ಸೈಟ್ಸ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಎಷ್ಟು ಸೈಟ್ಸ್ ನ ಮೇಂಟೈನ್ ಮಾಡ್ತಿದ್ರು ಅಂದ್ರೆ 3,700 ಸೈಟ್ಸ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ. ಹಾಗಾಗಿ ಏನಾದ್ರೂ ಆಕ್ಟಿವಿಟೀಸ್ ಮಾಡಕ್ಕಿಂತ ಮುಂಚೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಏನ್ ಆರ್ಕಿಯಾಲಜಿ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಂಡರ್ ಸೈಟ್ಸ್ ಕೊಡ್ತಾವಲ್ಲ ಅದನ್ನ ಮಾಡಕ್ಕಿಂತ ಮುಂಚೆ ಒಂದ್ಸರಿ ಒಪಿನಿಯನ್ ತಗೋರಿ, ಆಮೇಲೆ ಎಕ್ಸ್ಪರ್ಟ್ ಪ್ಯಾನಲ್ ಅದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಡ್ರಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.